ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮ್ ಕಾಲೇಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನನ್ನ ಜೊತೆ ಕೆಂಡದ ನಿರ್ಮಾಪಕರವರು. ಸೊ ಹಿಂದೆ ಗಂಟು ಮೂಟೆ ಕಟ್ಕೊಟ್ಟಿದ್ರು ಕನ್ನಡ ಇಂಡಸ್ಟ್ರಿಗೆ. ಸೊ ಗಂಟು ಮೂಟೆ ಸಿನಿಮಾ ನೋಡಿ ನಾನು ಅವರ ಸ್ಕೂಲ್ ಲವ್ ಸ್ಟೋರಿ ಅಥವಾ ನಮ್ಮ ಸ್ಕೂಲ್ ಲವ್ ಸ್ಟೋರಿಗಳು ಅಥವಾ ನಿಮ್ಮ ಸ್ಕೂಲ್ ಲವ್ ಸ್ಟೋರಿಗಳನ್ನ ಎಲ್ಲರೂ ನೆನಪು ಮಾಡಿದಂಥ ನಿರ್ದೇಶಕಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಎಸ್, ನಾನು ಹೇಳ್ದಂಗೆ ಗಂಟು ಮೂಟೆ ನಾನು ಯಾರು ಮಾಡಿದ ಡೈರೆಕ್ಷನ್ ಅಂತ ಸೀರಿಯಸ್ಲಿ ನನಗೆ ಗೊತ್ತಿರಲಿಲ್ಲ. ಅದು ನಾನು ಆ್ಯಕ್ಚುಲಿ ಬಿಫೋರ್ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಮಾತಾಡಿಬಿಟ್ರೆ ಅದು ಒಂದು ಫ್ಲೇವರ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಇಂಟರ್ವ್ಯೂಲೇ ಆ ಕಾನ್ವರ್ಸೇಷನ್ ಶುರು ಮಾಡೋಣ ಅಂತ ಮಾಡ್ತಾ ಇರೋದು. ರಿಯಲ್ಲಿ ಅದು ಫ್ಯಾನ್ ಆಗಿದೆ ಆ ಒಂದು ಕಂಟೆಂಟ್ ಮೇಲೆ, ಬಿಕಾಸ್ ಆಫ್ ಗಂಟು ಮೂಟೆ. ಒಂದು ಲವ್ ಸ್ಟೋರಿ ಅಥವಾ ನಮ್ಮ ಲವ್ ಸ್ಟೋರಿ ಅಥವಾ ಸ್ಕೂಲಲ್ಲಿ ನಡೆಯುವಂಥದ್ದು ಆ ಒಂದು ಎಲ್ಲರೂ ನಡೆಯುತ್ತದೆ, ಎಲ್ಲ ಸ್ಕೂಲಲ್ಲೂ ನಡೆಯುತ್ತದೆ ಅಥವಾ ಎಲ್ಲರ ಮಧ್ಯೆ ನಡೆಯುವಂಥದ್ದೇ ಅದು. ಬಟ್ ಅದನ್ನು ರಿಯಲಿಸ್ಟಿಕ್ಕಾಗಿ ತೋರಿಸ್ತಾರಲ್ಲ, ಅದು ಕ್ಯಾಟ್ಸ್ ಆಫ್ ಹೇಳಲೇಬೇಕು ಮೇಡಮ್. ಥ್ಯಾಂಕ್ ಯು. ಎಸ್, ಇವತ್ತು ಕೆಂಡ ಅನ್ನು ಮಾಡಿದ್ದೀರಾ, ಏನು ವಿಶೇಷತೆ? ಇಷ್ಟು ದಿನ ಗಂಟು ಮೂಟೆ ಕೊಟ್ಟು ಎಲ್ಲೋ ಹೋಗ್ಬಿಟ್ಟಿದ್ರು ಮೇಡಮ್. ಅದೇ ನಾನು ಎಲ್ರಿಗೂ ಹೇಳೋದು, ಗಂಟು ಮೂಟೆ ಆಗ್ತಿದ್ದಂಗೆ 2 ವರ್ಷ ಕೋವಿಡ್ ಬಂದಿತ್ತು. ಸೊ ಕೋವಿಡ್ ಟೈಮಲ್ಲಿ ನಾವು ಜೀವಂತವಾಗಿ ಇರೋದ್ರ ಹೋರಾಟ ನಡೀತಾ ಇತ್ತಲ್ವಾ, ಸೊ ಮರ್ತೋಗೋಕ್ಕಾಗಲ್ಲ ಆ ಕ್ಷಣಗಳನ್ನ. ನನಗೆ ಜನ ಸಾಯ್ತಾ ಇದ್ದಾರೆ ಅಕ್ಕಪಕ್ಕ, ನಾನು ಸಿನಿಮಾ ಅಂತ ಯೋಚನೆ ಮಾಡೋಕ್ಕಾಗಲಿಲ್ಲ. ನನಗೆ ಅಕ್ಕಪಕ್ಕ ಏನಾಗುತ್ತೋ ಅದು ನನಗೆ ಎಫೆಕ್ಟ್ ಮಾಡುತ್ತೆ. ಸೊ ಆ 1.5-2 ವರ್ಷ ಏನೂ ಮಾಡಲಿಲ್ಲ. ಬಟ್ ಕಥೆಗಳು ಬರದೆ ಮೈಂಡಿಗೆ ಬಂದಿದ್ದು, ಒಂದು ಸೀರೀಸ್ ಬರದೆ, ಒರಿಜಿನಲ್ ಸೀರೀಸು, ಈ ಥರ ಸುಮಾರು ಕೆಲಸಗಳು ನಡೀತು. ಬಟ್ ಹೊರಗಡೆ ತೋರಿಸೋಂಥದ್ದು ಏನೂ ಇಲ್ಲ, ಎಲ್ಲ ಒಳಗಡೆ ನಡೆದಿರೋ ಕೆಲಸಗಳು. ಚಿಕ್ಕ ಚಿಕ್ಕ ಡಾಕ್ಯುಮೆಂಟ್ರೀಸ್ ಮಾಡಿದೆ 22 ಅಲ್ಲಿ. ಯಾವಾಗ ನಾವು ಕೆಲಸ ಮಾಡಬಹುದು ಹೊರಗಡೆ ಆ ಥರ ಎಲ್ಲ ಅನ್ನಿಸ್ತು. ಕೆಂಡ ಮುಂಚೆನೇ ಅಂದ್ಕೊಂಡಿದ್ವಿ ಗಂಟು ಮೂಟೆ ಆಗ್ತಿದ್ದಂಗೆ ಅದು ಮಾಡೋದು ಅಂತ. ಸೊ 22 ಅದರ ಕೆಲಸ ಶುರು ಆಯಿತು. ಈಗ ರೆಡಿ ಇದ್ದೀವಿ ರಿಲೀಸ್ ಮಾಡೋಕ್ಕೆ. ಜೊತೆಯಲ್ಲಿ ನಾವು 2D ಮತ್ತು ಒಂದು VFX ಸ್ಟುಡಿಯೋ ಕೂಡ ಕಟ್ಟಿದ್ವಿ ಲಾಸ್ಟ್ 2 ಇಯರ್ಸಲ್ಲಿ. ಸೊ ಎಲ್ಲೂ ಕಳೆದು ಹೋಗಿಲ್ಲ, ಕಾಣಿಸ್ಕೋತಿರ್ಲಿಲ್ಲ ಅಷ್ಟೇ. ಅದೇ ಗಂಟು ಮಾಡೋಕೆ ಹೋಗಿದ್ರು ಗಂಟು ಮೂಟೆ ನಿರ್ದೇಶಕ್ಕೆ ಪ್ರೊಡ್ಯೂಸರ್ ಆಗಿದೆ. ಪ್ರೊಡ್ಯೂಸರಿಂದ ಗಂಟು ಫಸ್ಟ್ ಹೋಗುತ್ತೆ. ಈಗ ಗಂಟು ಮಾಡಿರೋದು ಕಲೆ ಆಗಿದೆ, ಗಂಟು ತುಂಬಿಸ್ಬೇಕು. ಹೌದು, ಸ್ಕೆಂಡಾಯಿಂದ. ಹೌದು, ಆಬ್ವಿಯಸ್ಲಿ ಅಲ್ಲ, ಅದು ಬರೀ ಗಂಟು ತುಂಬಿಸೋಕ್ಕೋಸ್ಕರ ಮಾಡಿರೋ ಸಿನಿಮಾ ಅಲ್ಲ. ಕತೆ ಹೇಳಬೇಕು, ಖಂಡಿತ ಕತೆ ಹೇಳಬೇಕು ಅನ್ನೋ ಉದ್ದೇಶ ಮುಂಚೆ ದುಡ್ಡು ಮತ್ತೆ ಆ ಗಂಟಲ್ಲಿ ನಾವು ಅವ್ರದ್ದು ಆಡಿಯನ್ಸು ಪ್ರೀತಿ ವಿಶ್ವಾಸ ತುಂಬಿಸ್ಕೊಳ್ಳೋದು ನನಗೆ ತುಂಬ ಮುಖ್ಯ. ದುಡ್ಡು ತನಗೆ ಬರುತ್ತೆ ಅದು. ಹೌದು. ಸೊ ಈ ಒಂದು ಈ ಪ್ರೋಸೆಸ್ಸಲ್ಲಿ ಭಾಳಷ್ಟು ವಿಭಿನ್ನವಾದ ಕತೆಗಳನ್ನ ಈ ಒಂದು ಕಂಟೆಂಟ್ ಅಂತ ಹೇಳ್ತಾರಲ್ಲ, ಈಗ ನಾವು ಏನು ತುಂಬ ಏನಂತಾರೆ ಬ್ರಿಲಿಯಂಟ್ ಆಡಿಯನ್ಸ್ಗಳಿದ್ದಾರೆ ಈ ಕಾಲದಲ್ಲಿ, ತುಂಬ ಡೆಪ್ತಾಗಿ ಸಿನಿಮಾ ನೋಡೋರು ತುಂಬ ಉಟ್ಕೊಂಡಿದ್ದಾರೆ ಈಗ. ಯಾಕಂದರೆ ಬಿಕಾಸ್ ಆಫ್ OTT ಇರ್ಬೋದು, ವೆಬ್ ಸೀರೀಸ್ ಇರ್ಬೋದು, ಸಮಥಿಂಗ್ ಈ ಥರ ಬರ್ತಾ ಇರೋ ಕಂಟೆಂಟ್ ಓರಿಯೆಂಟೆಡ್ ಬರ್ತಾ ಇರೋದ್ರಿಂದ ಈಸಿಲಿ ನೋಟಿಸ್ ಮಾಡ್ತಾರೆ ಜನ, ಈ ಕಂಟೆಂಟ್ ಚೆನ್ನಾಗಿದೆ ನೋಡ್ಬೋದು ಅಥವಾ ಮೌತ್ ಪಬ್ಲಿಸಿಟಿ ಕೊಡೋ ಅಂತ ನಮ್ಮ ಆಡಿಯನ್ಸ್ ಈಸಿಲಿ ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಸೊ ಆ ಥರ ಒಂದು ಬ್ರಿಲಿಯನ್ಸ್ ಆಗಿ ಕಾನ್ಸೆಪ್ಟ್ ಮಾಡೋದ್ರಲ್ಲಿ ನಿಮ್ಮ ನಾನು ನೋಡಿರೋ ಮಟ್ಟಿಗೆ, ಯಾಕಂದರೆ ಬಿಕಾಸ್ ಆಫ್ ಗಂಟು ಮಟ್ಟೆನ ನಾನು ಏನೋ ರ್ಯಾಂಡಮ್ಲಿ ಸ್ವೈಪ್ ಮಾಡ್ಬೇಕಾದ್ರೆ ನೋಡಿ ಅಂತ ಸಿನಿಮಾ ಅದು. ಆಮೇಲೆ ನನಗೆ ಅದು ಇಷ್ಟ ಆಯಿತು, ಏನಕ್ಕೆ ಒಂಥರ ಏನೋ ಡಿಫ್ರೆಂಟ್ ಆಗಿದೆ ಅಂತ. ಸೊ ಆ ಒಂದು ಜಾನರಲ್ಲಿ ಇಟ್ಕೊಂಡೆ ಕೆಂಡ ಮಾಡಿದ್ರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಸೊ ನೀವೇನು ಹೇಳ್ತೀರಾ? ಅದು ಜಾನರ ಅಲ್ಲ, ರಿಯಲಿಸಂ ನೀವು ಹೇಳ್ತಿರೋದಲ್ವಾ, ನ್ಯಾಚುರಲ್ ಆಗಿರಬೇಕು ರಿಯಲಿಸಂ. ಎಸ್, ಕೆಂಡ ಕೂಡ ಹಾಗೆ ಇದೆ, ನಿಮ್ಮ ಅಕ್ಕಪಕ್ಕನೇ ನಡೀತಾ ಇದೆ. ಸೊ ರಿಯಲ್ ಲೊಕೇಶನ್ಸಲ್ಲೇ ಶೂಟ್ ಮಾಡಿರೋದು. ಸೊ ಇಂಡಿ ಸ್ಟೈಲಲ್ಲಿ ಶೂಟ್ ಮಾಡೋದು ನಾವು. ಸೊ ದೊಡ್ಡ ದೊಡ್ಡ ಸೆಟ್ಟು ಅವೆಲ್ಲ ಏನೂ ಹಾಕಲ್ಲ. ಎಲ್ಲಿ ಕತೆ ನಡೆಯುತ್ತೋ ಅಲ್ಲೇ ಹೋಗಿ ಅಲ್ಲೇ ಕ್ಯಾಮ್ರಾ ಇಟ್ಟು ಅಲ್ಲೇ ಕ್ಯಾರೆಕ್ಟರ್ನ ಅಲ್ಲೇ ಜೀವಂತ ತೊಗೊಂಡು ಬರೋದು ನಮ್ಮ ಪ್ರಯತ್ನ. ಬಿಕಾಸ್ ನಾನು ಬೆಳೀತಾ ಇರಬೇಕಾದ್ರೆ ನಾನು ನೋಡಿದಂಥ ಸಿನಿಮಾಗಳು ಕೆಲವೇ ನನಗೆ ಆ ಥರ ಸಿಗ್ತಾ ಇತ್ತು. ನನಗೆ ರಿಲೇಟಬಲ್ ಅನ್ಸೋ ಥರ, ನಾನು ಇದನ್ನು ನಂಬೋದು ಈ ಕಥೆನ ಅನ್ಸೋ ಥರದ್ದು. ಬಿಕಾಸ್ ಬೇರೆ ಎಲ್ಲೋ ನಡೆಯುತ್ತೆ ಅನ್ನೋ ಥರ ಇರೋದು. ನಮ್ಮ ಕಥೆಗಳನ್ನ ಯಾರು ಹೇಳ್ತಾ ಇಲ್ಲ, ನಮ್ಮ ಅಕ್ಕಪಕ್ಕದ ಕಥೆಗಳನ್ನ ಯಾರು ಹೇಳ್ತಾ ಇಲ್ಲ, ಬೇರೆ ಏನೋ ಹೇಳ್ತಾ ಇದ್ದಾರೆ, ಅದು ಬೇರೆ ಎಲ್ಲೋ ನಡೆಯುತ್ತೆ ಆ ಥರ ನನಗೆ ಅನ್ನಿಸ್ತಾ ಇತ್ತು. ಸೊ ನಾನು ಬೇರೆ ಬೇರೆ ದೇಶ ಸಿನಿಮಾಗಳನ್ನ ನೋಡೋಕ್ಕೆ ಶುರು ಮಾಡಿದಾಗ ನನಗೆ ಅನಿಸಿದ್ದು, ಓ ಈ ಥರ ಕಥೆಗಳನ್ನೂ ಹೇಳ್ಬೋದು, ಈ ಥರ ಕಥೆಗೂ ಆಡಿಯನ್ಸ್ ಇದ್ದಾರೆ ಅನ್ನೋ ಧೈರ್ಯ ಬಂದಿದ್ದು. ಸೊ ನಾನು ಐ ಥಿಂಕ್ ನಾನು ಮಾಡಿದ್ರೆ ಎಲ್ಲ ಅಷ್ಟು ರಿಯಲಿಸ್ಟಿಕ್ಕಾಗೆ ಮಾಡಬೇಕು ಅಂತ. ಕೆಂಡ ಕೂಡ ಅದೇ ಥರನೇ ಇದೆ. ಕಂಟೆಂಟ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಮೇಕಿಂಗ್ ವೈಸಲ್ಲಿ. ಟೆಕ್ನಿಕಲಿ ಏನೇನು ನೀವು ಯಾವಾಗಲೂ ಚೇಂಜಸ್ ಮಾಡ್ಕೊತಾ ಹೋಗುತ್ತೆ, ಏನು ಇಂಪ್ರೂವೈಸೇಷನ್ ಟೆಕ್ನಿಕಲಿ? ಯಾಕಂದರೆ ಈ ಸಿನಿಮಲ್ಲಿ ಒಂಥರ ಡಿಫ್ರೆಂಟ್ ಸಿನಿಮಾಟೋಗ್ರಫಿ ಇದೆ, ಏನೋ ಒಂಥರ ಕೆಂಡಲ್ಲಿ ನೋಡಿದಾಗ ಸಮಥಿಂಗ್ ನಾರ್ಮಲ್ ಸಿನಿಮಾಗಿಂತ ಬೇರೆ ಥರನೇ ಏನೋ ಟೆಕ್ನಿಕಲಿ ಚೇಂಜ್ ಆಗಿ ತೋರ್ಸೋಕೆ ಹೋಗಿದ್ದೀರಾ? ಆ್ಯಕ್ಚುಲಿ ಸರ್, ಸಿನಿಮಾದಲ್ಲಿ ಸಿನಿಮಾ ಅಂತ ಮಾಡಿದಾಗ
ಟೆಕ್ನಿಕಲಿ ಏನು ಕಾಣಲೇಬಾರ್ದು, ನಿಮಗೆ ಕಥೆ ಕಾಣಬೇಕು, ಅವಾಗಷ್ಟೇ ಸಿನಿಮಾ ಹಿಟ್, ಸಿನಿಮಾ ನಿಮಗೆ ರೀಚ್ ಆಗಿದೆ ಅಂತ. ನಿಮಗೆ ಕ್ಯಾಮ್ರಾ ವರ್ಕ್ ಕಾಣ್ತಾ ಇದೆ, ಮ್ಯೂಸಿಕ್ ಸಖತ್ತಾಗಿ ಕೇಳಿಸ್ತಾ ಇದೆ, ಇವ್ರದ್ದು ಆ್ಯಕ್ಟಿಂಗ್ ಸಖತ್ತಾಗಿ ಅನ್ನಿಸ್ತಾ ಇದೆ. ಇವಾಗ ಎಲ್ಲದನ್ನ ಡಿವೈಡ್ ಮಾಡಿ ನೋಡಿದಿರ, ನಿಮ್ಮನ್ನು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗಬೇಕು ಕಥೆ, ಆವಾಗ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಬೇರೆ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಕಾಣಿಸ್ತಾ ಇದೆ ಅಂದರೆ ಒಂದು ಗೂಡಿಲ್ಲ ಸಿನಿಮಾ, ಒಂದಾಗಿ ಬರ್ತಿಲ್ಲ ನಿಮ್ಮ ಹತ್ರ ಅಂತ. ಸಿನಿಮಾನ ನಾವು ಹೇಳೋದು ಕಾಂಪೋಸಿಟ್ ಆರ್ಟ್ ಅಂತ. ಕಾಂಪೋಸಿಟ್ ಅಂದರೆ ಎಲ್ಲರೂ ಒಟ್ಟಿಗೆ ಬಂದು ಮಾಡುವಂಥ ಒಂದು ಪೀಸ್ ಅದು. ಸೊ ಈಗ ಆಡಿಯನ್ಸಿಗೆ ಬಿಕಾಸ್ ಆಫ್ ಇನ್ಫಾರ್ಮೇಷನ್ ಇಂಟರ್ನೆಟ್ಟಿಂದ ಮತ್ತು ಬೇರೆ ಬೇರೆ ಅವರಿಗೆ ಓಪನ್ನೆಸ್ ಇನ್ಫಾರ್ಮೇಷನ್ ಬಗ್ಗೆ ಎಲ್ಲರಿಗೂ ಎಲ್ಲ ಗೊತ್ತು. ಇದರೊಳಗೆ ಎಡಿಟಿಂಗ್ ಸರಿಗಿಲ್ಲ, ಇದರೊಳಗೆ ಸ್ಕ್ರೀನ್ ಪ್ಲೇ ಹಿಂಗೆ ಮಾತಾಡ್ತಾರೆ, ಬಟ್ ಅವ್ಯಾವುದು ಕಾಣಿಸ್ತೀರಾ ನಿಮಗೆ ಸಿನಿಮಾ ತೋರಿಸತ್ತಲ್ಲ ಅದು ಒಳ್ಳೆ ಸಿನಿಮಾ. ನಮ್ಮದು ಅದು ಪ್ರಯತ್ನ, ಕಾಣಿಸ್ಬಾರ್ದು ಕ್ಯಾಮ್ರಾ ಎಲ್ಲಿಟ್ಟಿದ್ದೀವಿ ಅಂತ, ಯಾರಿಗೂ ಗೊತ್ತಾಗಬಾರ್ದು ನಾವು ಯಾವ ಲೆನ್ಸ್ ಯೂಸ್ ಮಾಡಿದ್ದೀವಿ. ಬಿಕಾಸ್ ಸಿನಿಮಾ ಗ್ರಾಮರ್ ಅಂತ ಇದೆ, ವ್ಯಾಕರಣ. ಆ ವ್ಯಾಕರಣದಲ್ಲಿ ಕ್ಯಾಮ್ರಾ ವ್ಯಾಕರಣದಲ್ಲಿ ವ್ಯಾಕರಣ ಗೊತ್ತಿತ್ಕೊಂಡು ಮುರಿಬೇಕು. ಗೊತ್ತಿಲ್ದಿರಾನೇ ತುಂಬ ಜನ ಮುರಿತಾರೆ, ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ನಾವು ಯಾತಕ್ಕೆ ಈ ಲೆನ್ಸ್, ಈ ಎಮೋಷನ್ಗೆ ಈ ಲೆನ್ಸ್ ಯಾಕೆ ಯೂಸ್ ಮಾಡ್ತೀವಿ, ನಾವು ಯಾತಕ್ಕೆ ಈ ಮೂವ್ಮೆಂಟ್ ಕೊಡ್ತಾ ಇದ್ದೀವಿ, ಕ್ಯಾರೆಕ್ಟರ್ ಮೂವ್ ಆಗ್ತಾ ಇದೆ, ಕ್ಯಾಮ್ರಾನು ಯಾಕೆ ಮೂವ್ ಆಗ್ತಾ ಇದೆ, ಇದೆಲ್ಲದಕ್ಕೂ ಒಂದು ಭಾಷೆ ಇದೆ, ಒಂದು ರೀತಿ ನೀತಿಗಳಿದ್ದಾವೆ. ಸುಮ್ಮನೆ ಕ್ಯಾಮ್ರಾ ಇಟ್ಟ ತಕ್ಷಣ ಸಿನಿಮಾ ಮಾಡ್ಬಿಡೋಕ್ಕಾಗೋದಿಲ್ಲ. ಸೊ ನಮ್ಮ ಪ್ರಯತ್ನ ಅದೇ. ನಾನು ಪ್ರತಿ ಸಿನಿಮಾ ನೋಡಿದಾಗ ಅದನ್ನೇ ನಾನು ಗಮನಿಸೋದು ಕೂಡ. ನನಗೆ ತುಂಬ ರೇರು ಇತ್ತೀಚೆಗೆ ಸಿನಿಮಾ ನಾನು ಮಾಡೋಕ್ಕೆ ಶುರು ಮಾಡಿದಾಗಿಂದ ಪಾ ಸಖತ್ತಾಗಿದೆ ಮೂವಿ ಅಂತ ಅನಿಸಿರೋದು, ನನಗೆ ಕಾಣಿಸ್ಬಿಡತ್ತೆ ಕ್ಯಾಮ್ರಾ ಎಲ್ಲಿದೆ ಅಂತ. ನನ್ನ ಫ್ರೆಂಡ್ಸಿಗೆ ಹೇಳ್ತಿರ್ತೀನಿ, ನನಗೆ ಕಣ್ಣಲ್ಲಿ ನೀರು ಬರ್ಸತ್ತಲ್ಲ ಇವಾಗ ಸಿನಿಮಾ, ಅದು ಸೂಪರ್ ಹಿಟ್ ಸಿನಿಮಾ. ಬಿಕಾಸ್ ನನಗೆ ಎಲ್ಲ ಮರೆಸ್ಬಿಟ್ಟು ಕರ್ಕೊಂಡು ಹೋಗುವಂಥ ಅದಕ್ಕೊಂದು ಶಕ್ತಿ ಇಲ್ಲ. ನನಗೆ ಕಾಣಿಸ್ತಾ ಅಯ್ಯೋ ಇಲ್ಲಿ ಗ್ರೇಡಿಂಗು, ಅಯ್ಯೋ ಇಲ್ಲಿ ಸೌಂಡು, ಹಿಂಗೇ ನನಗೆ ಬರ್ತಾ ಇರತ್ತೆ. ಸಹದೇವು ಟೆಕ್ನಿಕಲಿ ಅವನು ತುಂಬ ಸಾಲಿಡ್, ತುಂಬ ಸ್ಟ್ರಾಂಗು. ಅವನು ಟಿಶ್ ಸ್ಕೂಲ್ ಆಫ್ ಫಿಲ್ಮ್ ಆರ್ಟ್ಸ್, ಫಿಲ್ಮ್ ಸ್ಕೂಲಲ್ಲಿ ಓದಿರೋದು, ಅಂದರೆ ನ್ಯೂಯಾರ್ಕ್ ಯೂನಿವರ್ಸಿಟಿ, ಪ್ರಪಂಚದ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಸ್ಕೂಲ್ ಅದು. 5 ವರ್ಷ ಅಲ್ಲಿ ಓದಿದ್ದಾನೆ, ಅಲ್ಲೇ ಕೆಲಸ ಮಾಡಿದ್ದಾನೆ ಅಮೆರಿಕಲ್ಲಿ. ಸೊ ಟೆಕ್ನಿಕಲಿ ಈಸ್ ವೆರಿ ಸೌಂಡ್. ಸೊ ನಂದು ಒಂದು ಮ್ಯಾಚ್ ಆಗತ್ತೆ, ನಾವು ಹೆಂಗೆ ಸಿಂಕ್ ಮಾಡ್ಬೇಕು. ನಾವು ನಮಗೆ ಏಡಿಯರ್ ಡಬ್ಬಿಂಗ್ ಮಾಡೋಕೆ ಇಷ್ಟ ಆಗೋದಿಲ್ಲ, ಸಿಂಕಲ್ಲಿ ಬರುವಂಥ ಮಜಾ ಬೇರೆದ್ರೊಳಗೆ ಸಿಗಲ್ಲ. ಸೊ ಎಲ್ಲ ರೀತಿ ಎಲ್ಲ ಟೆಕ್ನಿಕಲಿ ನಮ್ಗೆ ಏನೇನು ಗೊತ್ತಿದೆ ನಾವು ಹಾಕಿದ್ದೀವಿ. ನಿಮ್ಗೆ ಅದ್ಯಾವುದು ಕಾಣಿಸ್ತೀರಾ ಸಿನಿಮಾ ತಲುಪಿದ್ರೆ ನಾವು ಗೆದ್ದಿದ್ದೀವಿ ಅಂತ. ಎಸ್, ಈ ಇಂಡಸ್ಟ್ರಿ ಅಂದರೆ ಫಿಲಮ್ ಇಂಡಸ್ಟ್ರೀಲಿ ತುಂಬ ರೇರೆಸ್ಟ್ ನಿರ್ದೇಶಕಿಗಳು ಬರೋದಿರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಒಮನ್ ಬರೋವಂಥದ್ದು ತುಂಬ. ಅದರಲ್ಲೂ ಕನ್ನಡ ಇಂಡಸ್ಟ್ರೀಲಿ ತುಂಬ ಬೇರೆ ಲಾಣಿಕೆ ಅಷ್ಟೇ ನಿರ್ದೇಶಕಿರೋವಂಥದ್ದು. ಸಿ ಈ ಇಂಡಸ್ಟ್ರಿಗೆ ಬರೋದು ಯಾವ ರೀತಿಯಾದ ಪ್ರಯತ್ನ ಇತ್ತು, ಬಿಹೈಂಡ್ ದ ಸ್ಟೋರಿ ಆಫ್ ಯುವರ್ ಲೈಫ್ ಹೇಳ್ಬೋದಾ? ಹಾಂ ಖಂಡಿತ. ನಾನು ಸೊ ನಾನು ಹುಟ್ಟಿದ್ದು ಕೋಲಾರಲ್ಲಿ. ಕೋಲಾರಲ್ಲಿ ನಾವು ಸುಮಾರು ವರ್ಷ ಇದ್ವಿ, ಆಮೇಲೆ ಬೆಂಗಳೂರಿಗೆ ಬಂದು ಒಂದು 20-25 ವರ್ಷ ಆಗಿರಬಹುದು. ನಮ್ಮ ಅಮ್ಮ ಗೌರ್ಮೆಂಟ್ ಎಂಪ್ಲಾಯಿ, ಸೊ ಅವ್ರಿಗೆ ಟ್ರಾನ್ಸ್ಫರ್ ಆಯಿತು ಅಂತ ನಾವು ಬೆಂಗಳೂರಿಗೆ ಬಂದಿದ್ದು. ಸೊ ನಾನು ಪ್ರಪಂಚದ ಯಾವ ಮೂಲೆಗೆ ಹೋದರೂ ನಾನು ಒಳಗಿನ್ನೂ ಕೋಲಾರದ ಹುಡುಗಿನೆ. ಅಲ್ಲಿಂದ ನಮ್ಮನೇಲಿ ಸಿನಿಮಾ, ನಾನು ತುಂಬ ಕಡೆ ಹೇಳಿದ್ದೀನಿ ಇದನ್ನು, ಸಿನಿಮಾನೇ ನಮ್ಮನೇಲಿ ಜಾತಿ, ನಮ್ಮನೇಲಿ ಸಂಸ್ಕೃತಿ ಸಿನಿಮಾನೇ. ಅಷ್ಟು ಸಿನಿಮಾ ತೋರಿಸಿದ ನಮ್ಮಪ್ಪ, ನಮ್ಮಅಮ್ಮ, ನಮ್ಮಪ್ಪ ಅವರು ಸಿನಿಮಾನೇ. ಆಗಿನ ಜನ್ರೇಷನ್ನಲ್ಲಿ 70s 60s 80s ಬೇರೆ ಏನು ಎಂಟರ್ಟೈನ್ಮೆಂಟ್ ಅಂತ ಇರ್ತಿಲ್ಲ. ಬೇರೆ ಏನು ಹೋಗೋಣ ಅಂದರೆ, ಹಬ್ಬ ಅಂದರೆ ಸಿನಿಮಾಗೆ ಹೋಗೋಣ, ರಜಾ ಅಂದರೆ ಸಿನಿಮಾಗೆ ಹೋಗೋಣ, ಇವತ್ತು ಟೈಮ್ ಇದೆ ಸಿನಿಮಾಗೆ ಹೋಗೋಣ, ಹಂಗಿರ್ತಾ ಇತ್ತು. ಆ್ಯಂಡ್ ನಮ್ಮಪ್ಪಗೆ ಸಿನಿಮಾ ಹುಚ್ಚು ಜಾಸ್ತಿ, ಆ್ಯಂಡ್ ರಾಜ್ಕುಮಾರ್ ಭಕ್ತರು ಅವರು. ಸೊ ನಮ್ಮನೇಲಿ ತುಂಬ ದಿವಸ ದೇವ್ರ ಫೋಟೋ ಪಕ್ಕದಲ್ಲಿ ರಾಜ್ಕುಮಾರ್ ಫೋಟೋ ಹಾಕಿದರು, ಕೋಲಾರಲ್ಲಿ ಇರಬೇಕಾದ್ರೆ. ಸೊ ಆ ಥರ ನನಗೆ ಸಂಡೇ ಸಂಡೇ ಉಕ್ತಲೇಖನ ಹೇಳೋರು ನಮ್ಮಪ್ಪ, ಸಿನಿಮಾ ಮ್ಯಾಗಝಿನಿಂದ ಅವತ್ತಿಂದ ಬರತ್ತಲ್ವ ಚಿತ್ರಪ್ರಭಾನು, ಆ ಥರ ಅದನ್ನು ಇಟ್ಕೊಂಡು ಉಕ್ತಲೇಖನ ಹೇಳೋರು. ಈ ಸಿನಿಮಾದ ಎಡಿಟರ್ ಯಾರು, ಈ ಸಿನಿಮಾದ ಅಂತ ನನಗೆ ಉಕ್ತಲೇಖನ, ನಾನು ಬರಿಬೇಕದನ್ನು ಡಿಕ್ಟೇಷನ್. ಸೊ ನನಗೆ ಕನ್ನಡ ಕಲಿಸಿರೋದು ಸಿನಿಮಾ ಹೆಸರುಗಳ ಮೂಲಕ, ಸಿನಿಮಾ ಇನ್ಫಾರ್ಮೇಶನ್ ಮೂಲಕ. ಸೊ ಅಷ್ಟು ಸಿನಿಮಾ ನಮ್ಮನೇಲಿ. ಬಟ್ ನ್ಯಾಚುರಲ್ ನಾನು ಫಿಲ್ಮ್ ಮೇಕರ್ ಆದೆ, ಬಟ್ ಸಿನಿಮಾ ಅಂದರೆ ಇಷ್ಟ, ಕಥೆಗಳನ್ನ ಈ ಥರ ಹೇಳಿದ್ರೆ ಜನಕ್ಕೆ ಈ ಥರ ಪ್ರಭಾವ ಬೀರುತ್ತೆ, ಅದೆಲ್ಲ ನನಗೆ ನೋಡ್ತಾ ಅರ್ಥ ಆಗಿತ್ತು. ಬಟ್ ನನಗೂ ಸಿನಿಮಾ ಮಾಡಬೇಕು ಅಂತ ತುಂಬ ಟೈಮ್ ಹಿಡಿತು. ಕಥೆಗಳು ಬರಿತಾ ಇದ್ದೆ, ಥಿಯೇಟರ್ ಮಾಡ್ತಾ ಇದ್ದೆ ಕಾಲೇಜ್ ಟೈಮಲ್ಲೆಲ್ಲ. ಬಟ್ ಅಷ್ಟೇ, ಅದಕ್ಕೆ ಮೀರಿ ನಾನು, ಬಿಕಾಸ್ ನಾವು ನೋಡ್ತಾ ಇದ್ದ ಸಿನಿಮಾಗಳಲ್ಲಿ ನನ್ನ ಸಿನಿಮಾ ಅನ್ನಿಸ್ತಾ ಇಲ್ಲ, ನಮ್ಮ ಕತೆ ಅನ್ನಿಸ್ತಾ ಇಲ್ಲ, ಏನೋ ಹೋಗ್ತಿದ್ವಿ ನೋಡ್ಕೊಂಡು ಬರ್ತಿದ್ವಿ. ಸೊ ನಾನು ಕತೆ ಹೇಳ್ಬೋದು, ನನ್ನ ಕತೆಗಳನ್ನು ಸಿನಿಮಾ ಮಾಡ್ಬೋದು ಅಂತ ಅನಿಸೇ ಇರಲಿಲ್ಲ ನನಗೆ ಅದುವರೆಗೂ. ಕೆಲವೊಂದು ಸಿನಿಮಾಗಳನ್ನ ನಾವು DD1 ಮಧ್ಯಾಹ್ನ 1:00 ರೀಜನಲ್ ಸಿನಿಮಾಗಳು ಬರೋದು, ಅವಾರ್ಡ್ ಸಿನಿಮಾಗಳು, ಅದನ್ನ ನೋಡಿ ಅಪ್ಪ ಏನು ಸಖತ್ತಾಗಿದೆ ಅನ್ಸೋದು. ಬಟ್ ಆ ಥಿಯೇಟ್ರಲ್ಲೇ ರಿಲೀಸ್ ಆಗ್ತಾ ಇರಲಿಲ್ಲ. ಸೊ ಅಂಥ ಸಿನಿಮಾಗಳು ಯಾರು, ಸೊ ನನಗೆ ಕನೆಕ್ಟ್ ಆಗ್ತಿರಲಿಲ್ಲ, ಒಂದು ಈ ಸಿನಿಮಾಗೂ ಜನ ಬರ್ತಾರೆ ಏನೂ ಗೊತ್ತಿರಲಿಲ್ಲ. ಆ್ಯಂಡ್
ಸೊ ಕಾಲೇಜ್ ಮುಗಿತು, ಇನ್ಫೋಸಿಸ್ ಸೇರಿಕೊಂಡೆ, ಆರೂವರೆ ವರ್ಷ ಅಲ್ಲಿ ಕೆಲಸ ಮಾಡಿದೆ. ಬಟ್ ಆ ಆರೂವರೆ ವರ್ಷದಲ್ಲಿ ನನಗೇನು ಗೊತ್ತಾಯಿತು ಅಂದರೆ, ನನ್ನ ಫ್ರೆಂಡ್ಸು ಎಲ್ಲರೂ ಹೇಳೋರು, ನನಗೆ ಅವಾಗ ಅರ್ಥ ಆಗಿ ಶುರು ಆಗಿದ್ದು, ನನಗೆ ಸಿನಿಮಾ ಬಗ್ಗೆ ಮಾತಾಡೋ ಕೂಡ್ಸಿದ್ರೆ ನಾನು ನಿದ್ದೆಲೂ ಮಾತಾಡ್ತೀನಿ, ಬೇರೆ ವಿಚಾರ ಆದರೆ ನನಗೆ ತುಂಬ ಬೋರ್ ಆಗಿಬಿಡತ್ತೆ ಬೇಗ. ಸೊ ಅವ್ರು ಹೇಳ ಏನರ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ಈ ಅವ್ರು ಏನೇ ಮಾತಾಡ್ತಿದ್ರು ಸುಮ್ಮನೆ ಸಿನಿಮಾ ಬಗ್ಗೆ, ಆ್ಯಂಡ್ ವೀಕೆಂಡು ಒಂದು ನಾಲ್ಕು ಸಿನಿಮಾ ನೋಡ್ಬಿಡ್ತಾ ಇದೆ, ಬಿಕಾಸ್ ಮಿಸ್ ಮಾಡ್ಕೋತಾ ಇದೆ ಅನ್ಸಕ್ಕೆ ಶುರು ಆಗಿಬಿಟ್ಟಿದ್ದು. ಸೊ ಎಷ್ಟೋ ಸತಿ ನಾನು ಒಂದೆರಡು ವರ್ಷ ನೈಟ್ ಶಿಫ್ಟ್ ಮಾಡಿದ್ದೆ. ಸೊ 5 ಗಂಟೆ ಆಫೀಸ್ಗೆ ಹೋಗೋ ಮುಂಚೆ 2 ಶೋ ನೋಡ್ಕೊಂಡು ಹೋಗಿರ್ತಾ ಇದ್ದೆ. ಸೊ ಇದೆಲ್ಲ ನಡೀತಾ ಇದೆ, ಬಟ್ ಅದರಿಂದ ಏನು ಮಾಡಬೇಕು ಏನೂ ಗೊತ್ತಿಲ್ಲ. ಇನ್ಫೋಸಿಸ್ ಮೂಲಕ ನಾನು US ಅಲ್ಲಿದ್ದೆ. US ಅಲ್ಲಿ ಇರ್ಬೇಕಾದ್ರೆ ಒಂದ್ಸತಿ ನನ್ನ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ನ್ಯೂಯಾರ್ಕಲ್ಲಿ ಒಂದು ಡ್ರಾಮಾ ನೋಡ್ಕೊಂಡು ಹೊರಗಡೆ ಬಂದಿದ್ದೀವಿ. ವೆರಿ ಸಿನಿಮಿ ಅದು, ಸ್ನೋ ಬೀಳ್ತಾ ಇದೆ, ನಾವು ಫುಟ್ಪಾತಲ್ಲಿ ಕೂತ್ಕೊಂಡಿದ್ದೀವಿ, ಟೀ ಕುಡಿತಾ ಇದ್ದೀವಿ. ಆವಾಗ ನನಗೆ ಏನಾದ್ರು ಕಥೆ ಸಿನಿಮಾ ನೋಡ್ಕೊಂಬಂದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡೋದು, ಅದ್ರ ಬಗ್ಗೆನೇ ಮಾತಾಡೋದು, ಒಂದು 2-3 ದಿವಸ ಅದ್ರ ಬಗ್ಗೆನೇ. ಆಗ ನನ್ನ ಫ್ರೆಂಡ್ ಏನು ಮಾಡ್ತಾ ಇದ್ದೆ, ನಾಳೆ ಮತ್ತೆ ಆಫೀಸ್ಗೆ ಹೋಗ್ಬೇಕಲ್ಲ ಅಂತೆಲ್ಲ. ನಾನು ಎಲ್ಲರೂ, ನೀನು ವೇಸ್ಟ್, ನೀನು ಇಲ್ಲೆಲ್ಲ ಇರಬಾರ್ದು, ನೀನು ಸಿನಿಮಾ ಏನಾದ್ರು ಮಾಡಬೇಕು ಅಂತ. ಏನು ಮಾಡಬೇಕು ತವಾಗಲೂ ಗೊತ್ತಿಲ್ಲ, ಗೊತ್ತಿಲ್ಲ ಹೌದಲ್ವಾ ಅಂತ ಒಂದು ಹುಳ ಬಿತ್ತು. ಅದರಿಂದ ಯೋಚನೆ ಮಾಡಿ 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 ಒಂದು 8-9 ತಿಂಗಳಾದಮೇಲೆ ಸರಿ ನೋಡೇ ಬಿಡೋಣ. ಅಷ್ಟೊತ್ತಿಗೆ ಏನಾಗಿತ್ತು, ಅದುವರೆಗೂ ಫಿಲ್ಮ್ ಸ್ಕೂಲ್ಸ್ ಆ ಥರ ಏನು ಇರಲಿಲ್ಲ. ಬರೀ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆಫ್ FTII ಪುಣೆ ಅಷ್ಟೇ ಇದ್ದಿದ್ದು, ಬೇರೆ ಏನೂ ಇರಲಿಲ್ಲ. ಆವಾಗಿನ್ನೂ ಗೂಗಲ್ ಎಲ್ಲ ಹೊಸದು, ಸರ್ಚ್ ಇಂಜಿನ್ಸ್ ಎಲ್ಲ ಹೊಸದು. ಸೊ ತುಂಬಾ ಕಷ್ಟ. ಟೂ ತೌಸಂಡ್ 9-10. ಸೊ ಏನು ಅವಾಗಿನ್ನು ಫೇಸ್ಬುಕ್ ಎಲ್ಲ ಹೊಸ ಎಲ್ಲ ಹೊಸ ಹೊಸದು. ಸೊ ಅವಾಗ ಸರಿ ನ್ಯೂಯಾರ್ಕಲ್ಲಿ ಒಂದು ಫಿಲ್ಮ್ ಸ್ಕೂಲ್ಗೆ ನಾನು ಅಪ್ಲೈ ಮಾಡಿದೆ. ಅಡ್ಮಿಷನ್ ಸಿಕ್ಬಿಡ್ತು, ನಾನು ಕೆಲಸ ಬಿಟ್ಬಿಟ್ಟೆ. ಕೆಲಸ ಬಿಟ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳಿದೆ, ನಮ್ಮ ಮನೇಲಿ ಹೇಳಿದೆ ಕೆಲಸ ಬಿಟ್ಟೆ ನಾನು, ಟ್ರೈ ಮಾಡ್ತೀನಿ ಅಂತ. ನಮ್ಮ ಅಮ್ಮಂಗೆ ಇಷ್ಟ ಆಗಲಿಲ್ಲ, ನಮ್ಮ ಅಣ್ಣ ನಮ್ಮ ಅಪ್ಪ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಸರಿ ಹೋಗ್ಬಾ, ಆವಾಗ ನನಗೊಂದು 26-27 ವರ್ಷ. ಆ ಏಜಲ್ಲಿ ಎಲ್ಲರೂ ಮದುವೆ ಮಾಡಿಕೊಂಡು ಸೆಟ್ಲ್ ಆಗ್ತಾರೆ, ನೀನು ಏನಿದು ಅಂತ ನಮ್ಮ ಅಮ್ಮಂಗೆ, ಏನು ಮಾಡೋಕೆ ಹೊರಟಿದ್ಯಾ ಹುಚ್ಚು ನಿನಗೆ ಅಂತೆಲ್ಲ. ನಾನು 1 ವರ್ಷ ಟೈಮ್ ಕೊಡಮ್ಮ ನೋಡೋಣ ಅಂತೆಲ್ಲ ಫುಲ್ ಕನ್ವಿನ್ಸ್ ಮಾಡಿ, ಬಟ್ ನ್ಯೂಯಾರ್ಕ್ಗೆ ಒಪ್ಕೊಳ್ಳಿಲ್ಲ ಅವರು. ಸೊ ಡೆಲ್ಲಿಯಲ್ಲಿ ಒಂದು ಫಿಲ್ಮ್ ಸ್ಕೂಲ್ಗೆ ಹೋದೆ ನಾನು 1 ವರ್ಷ. ಬಟ್ ನಾನು ಅಲ್ಲಿ ಫಿಲ್ಮ್ ಸ್ಕೂಲ್ಗೆ ಹೋಗಿದ್ದು 1 ತಿಂಗಳೊಳಗೆ ನನಗೆ ಅರ್ಥ ಆಯಿತು, ದಿಸ್ ಇಸ್ ಇಲ್ಲಿ ಬರೋಕ್ಕೆ ನಂದು ಇಡೀ ಜೀವನ ಇದ್ದಿದ್ದು ಸಿನಿಮಾ. ಹಾ, ಅಂದ್ರೆ ಇಲ್ಲಿಗೆ ನಾನು ಇಲ್ಲೇ ಇರ್ಬೇಕಿತ್ತು, ನಾನು ಎಲ್ಲಿದ್ದೆ ಇಷ್ಟು ದಿವಸ ಅನ್ನೋ ತರ ಒಂದು ಆ ಫೀಲ್. ಇಷ್ಟೇ ಇದೇ ಮಾಡ್ಬೇಕಿದ್ದಾನೆ, ಎಲ್ಲರೂ ಕಥೆ ಬಗ್ಗೆ ಮಾತಾಡ್ತಿದ್ದಾರೆ ಏನೋ. ಆ 1 ವರ್ಷ ನನಗೆ ಸ್ವಲ್ಪ ಟೆಕ್ನಿಕಲಿ ಅರ್ಥ ಆಯ್ತು, ಹಿಂಗೆ ಮಾಡ್ಬೋದು ಸಿನಿಮಾ. ಬಿಕಾಸ್ ಅದುವರೆಗೂ ಸಿನಿಮಾ ಹೆಂಗೆ ಮಾಡ್ತಾರೆ ಐಡಿಯಾನು ಇಲ್ಲ. ಏನೋ ಕ್ಯಾಮ್ರಾ ಇರತ್ತೆ, ಗೊತ್ತು ಕ್ಯಾಮ್ರಾ ಯಾಕೆ ಇಡ್ತಾರೆ, ಎಡಿಟು ಏನೆಲ್ಲ ಇರತ್ತೆ ಸಿನಿಮಾದಲ್ಲಿ, ಟೆಕ್ನಿಕಲಿ ಎಷ್ಟೆಲ್ಲ ನಡೆಯುತ್ತೆ ಏನು. ಆ 1 ವರ್ಷದಲ್ಲಿ ಒಂದಷ್ಟು ಐಡಿಯಾ ಬಂತು ಶಾರ್ಟ್ ಫಿಲ್ಮ್ಸ್ ಮಾಡೋದು ತುಂಬ. ಅದಾದ್ಮೇಲೆ ಸುಮ್ಮನೆ ಕಲ್ತಾದ ತಕ್ಷಣ ಸಿನಿಮಾ ಫಿಲ್ಮ್ ಮೇಕರ್ ಆಗ್ಬಿಡಲ್ಲ ಅಲ್ವಾ. ಸೊ ಅಲ್ಲಿಂದ ನಾನು ಲಂಡನಿಗೆ ಹೋದೆ, ಒಂದಷ್ಟು ತಿಂಗಳ ಆಲ್ಮೋಸ್ಟ್ 1 ವರ್ಷ ಅಲ್ಲಿ ಒಬ್ಬ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ಗೆ ಅಸಿಸ್ಟೆಂಟ್ ಆಗಿ ಹೋದೆ. ನಾನೇನು ಅಂದ್ಕೊಂಡೆ ಅಲ್ಲಿ ಹೋಗಿ ಕೆಲಸ ಮಾಡಿ ಬಂದರೆ ಇಲ್ಲಿ ರೆಡ್ ಕಾರ್ಪೆಟಲ್ಲಿ ನಮಗೆ ಕರೆದು ಕರೆದು ಸಿನಿಮಾ ಪ್ರೊಡ್ಯೂಸ್ ಮಾಡಿಬಿಡ್ತಾರೆ ಅಂತೆಲ್ಲ. ಬಟ್ ಹಂಗೆಲ್ಲ ಏನೂ ಆಗಿಲ್ಲ. ಅಲ್ಲಿ ಮುಗಿಸಿ ವಾಪಸ್ ಬಂದು, ನಮ್ಮಪ್ಪಂಗೆ ಹುಷಾರಿಲ್ಲ ಅಂತ ಬೆಂಗಳೂರಿಗೆ ವಾಪಸ್ ಬಂದೆ ನಾನು ಲಂಡನಿಂದ. ಆವಾಗ 1-2 ತಿಂಗಳು ಏನೂ ಗೊತ್ತಿಲ್ಲ, ಅಲ್ಲಿ ಖಾಲಿ ಇದ್ದೀನಿ. ಆ ಟೈಮಲ್ಲಿ ಏನು ಮಾಡೋದು ಜೀವನದಲ್ಲಿ ಏನೂ ಐಡಿಯಾ ಇಲ್ಲ. ಅವಾಗ ಫಿಲ್ಮ್ ಅಂತ ಕೆಲಸ ಬಿಟ್ಬಿಟ್ಟಿದ್ದೀನಿ, ಫಿಲಮ್ ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲಿಂದ ಏನು ಶುರು ಮಾಡೋದು. ಇದು 2010-11 ಟೈಮಲ್ಲಿ. ಸೊ ಆವಾಗ ಯಾವುದೋ ಒಂದು ಜಾಬ್ ವೆಬ್ಸೈಟಲ್ಲಿ Naukri.com ಥರ ಲುಕಿಂಗ್ ಫಾರ್ ಫೀಮೇಲ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಂತ ಒಂದು ಆ್ಯಡ್ ಸೂಪರ್ ಫಾರ್ ಅ ಕನ್ನಡ ಫಿಲ್ಮ್ ಅಂತ, ಅದು ವಿಷ್ಣುವರ್ಧನ ಸುದೀಪ್ ಅವರು. ಆ ಸಿನಿಮಾಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದೆ, ಅದು ನನ್ನ ಸಿನಿಮಾ ಒಳಗೆ ಎಂಟ್ರಿ. ಸೊ ಅವ್ರಿಗೆ ನಾನು ಅಭಾರಿ, ಜೀವನ ಪೂರ್ತಿ ಒಂದು ಅವಕಾಶ ಕೊಟ್ಟಿದ್ದೀನಿ ಯಾರೋ ಗೊತ್ತಿಲ್ಲದ್ರೆ. ಹಾ, ಅದು ಸುದೀಪ್ ಅವ್ರ ಜೊತೆಯಲ್ಲಿ ನನ್ನ, ಬಿಕಾಸ್ ನನಗೆ ಸುದೀಪ್ ಅವ್ರ ಚಿಕ್ಕ ವಯಸ್ಸಿಂದ ಸಖತ್ ಇಷ್ಟ. ಸೊ ತುಂಬ ನಂಬದಿಗೆ ತುಂಬ ಟೈಮ್ ಹಿಡಿತು. ಬಟ್ ಸೊ ನಂಗೆ ಆ ಸಿನಿಮಾ ಮೂಲಕ ಇನ್ನೊಂದು ಸಿನಿಮಾ, ತಮಿಳ್ ಸಿನಿಮಾ ಒಂದು ಅಸೋಸಿಯೇಟ್ ಡೈರೆಕ್ಟರ್, ಅದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಗಿ ತೆಗೆದಿದ್ದ ಸಿನಿಮಾ, ಕ್ರೌಡ್ ಫಂಡಿಂಗು. ಅವೆರಡು ಸಿನಿಮಾ ಮಾಡಿದ್ಮೇಲೆ 2 ವರ್ಷ ಟೈಮ್ ಹೋಯಿತು, ತುಂಬ ಕಲಿಯಕ್ಕೆ ಸಿಕ್ತು. ಸೊ ಬಟ್ ಮತ್ತದೇ ಇನ್ನೊಬ್ರಿಗೆ ಅಸಿಸ್ಟೆಂಟ್ ಆಗಿರೋಕ್ಕೆ ಇಷ್ಟ ಇರಲಿಲ್ಲ ನನಗೆ, ನನ್ನ ಸಿನಿಮಾ ಮಾಡಬೇಕು ಅಂತ. ಸ್ವಲ್ಪ ಟೈಮ್ ತೊಗೊಂಡು ನಂದು ವೆಬ್ ಸೀರೀಸ್ ಆಯಿತು, ಆಮೇಲೆ ಗಂಟು ಮೂಟೆ ಆಯಿತು. ಈ ಥರ ಒಂದು ಬಿಗ್ಗೆಸ್ಟ್ ಜರ್ನಿನೇ ಅಂತ ಹೇಳ್ಬೋದು. ಹೌದು, ಅದು ಒಂದು ಕಥೆನೆ ಅಂದರೆ ನಾನು ಯೋಚನೆ ಮಾಡೋದು, ನಮ್ಮ ಜೀವನದಲ್ಲಿ ಏನಾಗಬೇಕು ಎಲ್ಲ ಆಲ್ರೆಡಿ ಸ್ಕ್ರಿಪ್ಟ್ ಬರೆದಿಟ್ಟಿರ್ತಾರೆ, ಸೂಪರ್ ಆಗಿ ಬರ್ದಿರ್ತಾರೆ. ಅಷ್ಟೇ, ನಾವು ಓ ಇದು ಆಗ್ತಾ ಇಲ್ಲ ಇವಾಗ ಅಂತ ಅನ್ನಿಸ್ತಾರೆ, ವೆಯ್ಟ್ ಮಾಡಪ್ಪ, ಬೇರೆ ಏನೋ ಪ್ಲಾನ್ ಇದೆ, ಇವಾಗ ಆ ಸೀನ್ಗೆ ಇನ್ನೂ ಟೈಮ್ ಇಲ್ಲ, ಆ ಸೀನ್ ಬರುತ್ತೆ. ತುಂಬ ಫ್ರಸ್ಟ್ರೇಟ್ ಆಗೋ ಅವಶ್ಯಕತೆ ಇಲ್ಲ. ಸೊ ನಮ್ಗೆ ಏನೇನು ಬರ್ದಿರತ್ತೋ ಆ ಸ್ಕ್ರೀನ್ ಪ್ಲೇ ಲೈಫು, ಲೈಕ್ ನನ್ನ ಜೀವನದ ಸ್ಕ್ರೀನ್ ಪ್ಲೇ ಹಂಗಿದೆ ಇದುವರೆಗೂ.
ಸೊ ನೋಡೋಣ ಇಲ್ಲಿಂದ ಹೆಂಗೆ ಡೈರೆಕ್ಷನ್ ಮಾಡ್ತಾ ಇದಾರೆ. ನಾವಿನ್ನು ನಾವು ಪಾತ್ರಧಾರಿಗಳು ಮಾಡ್ಕೊಂಡು ಮಾಡ್ತಾ ಇದೀವಿ. ಸೊ ಇಲ್ಲೊಂದು ಸಿನಿಮಾ ತೆಗಿತಾ ಇದ್ದೀರಾ, ಸೊ ಈ ಸಿನಿಮಾದಲ್ಲಿ ಕೆಂಡಾ ಅಂತ ಬಂದಿದೆ, ಕೆಂಡಾಗೆ ಪ್ರೊಡ್ಯೂಸಿಂಗ್ ಮಾಡಿದ್ದೀರಾ. ಕೆಂಡಾ ಇದೊಂದು ಬೂದಿ ಮುಚ್ಚಿದ ಕೆಂಡನ ಅಥವಾ ಬೂದಿ ಎಲ್ಲ ಮುಚ್ಚಿ ಓಪನ್ ಅಪ್ ಆಗಿರೋ ಕೆಂಡನ, ಯಾವ ಥರ ಕೆಂಡ? ಇವಾಗ ಸೌದೆ ಸುಡ್ತೀವಿ, ಸುಟ್ಟಾದ್ಮೇಲೆ ಅದು ಕಲ್ಲಿದ್ಲಾಗತ್ತೆ, ಇಜ್ಲಾಗತ್ತೆ. ಇಜ್ಲು ಒಳಗಡೆ ಬೆಂಕಿ ಇರುತ್ತೆ, ಒಂದೊಂದ್ಸತಿ ಹೊರಗಡೆ ಕಪ್ಪಾಗ್ಬಿಟ್ಟಿರತ್ತೆ, ಒಳಗಡೆ ಬೆಂಕಿ ಇದೆ ಅಂತ ಮುಟ್ಟಿದ್ರೇನೆ ಗೊತ್ತಾಗೋದು, ಅಥವಾ ಗಾಳಿ ಬಿದ್ರೆ ಉಫ್ ಅಂದ್ರೆ ಅಲ್ವಾ, ಅಂಥ ಕೆಂಡ ಇದು. ಉಫ್ ಅನ್ನೋದು ಅಥವಾ ಗಾಳಿ ಬರೋದು ಅಥವಾ ಬೇರೆ ಕೆಣಕ್ಬೇಕು ಅಂತ. ಸೊ ಯಾವ ತರ ಕೆಣಕ್ತಾರೆ ಈ ಪಾತ್ರಗಳಲ್ಲಿರೋ ಕೆಂಡ, ಹೇಗೆ ಬೆಂಕಿ ಆಗತ್ತೆ, ಅದ್ರ ಕಥೆ. ಬಟ್ ಏನ್ ಮೆಸೇಜ್ ಇದೆ ಅಥವಾ ಯಾವ ತರ ಇರುತ್ತೆ ಈ ಸಿನಿಮಾ ಅಂದ್ರೆ ಜನಕ್ಕೆ ನೋಡ್ಲೇಬೇಕು ಅಂದ್ರೆ ಸಿನಿಮಾನ ಏನ್ ಇರುತ್ತೆ ಸಿನಿಮಾ? ಸಿನಿಮಾದಲ್ಲಿ ಇವಾಗ ರೌಡಿಸಮ್ ಸಿನಿಮಾಗಳು ತುಂಬ ನೋಡಿದೀವಿ ನಾವು ಅಲ್ವಾ, ಅಂದರೆ ಇವನು ಡಾನ್ ಹೇಗಾದ, ಇಲ್ಲಿಂದ ಬಂದ, ಹಿಂಗಾದ, ಇಷ್ಟು ಜನನ ಕೊಲೆ ಮಾಡ್ದ. ಸೊ ಆ ಸ್ಪೆಕ್ಟ್ರಮ್ ಅಂದರೆ ರೌಡಿಸಮಲ್ಲಿ ಫಸ್ಟ್ ಶುರು ಆಗೋದು ಪುಡಿ ರೌಡಿಗಳು, ರೋಡ್ಗೂ ಇರ್ತಾರೆ ಅವರು, ಕೂತ್ಕೊಂಡು ಟೀ ಹೊಡ್ಕೊಂಡು ಆಯಾ ರೋಡ್ಗೆ ಇರ್ತಾರಲ್ಲ, ಅಲ್ಲಿಂದ ಶುರು ಆಗಿ ಅದು ಮುಂದೆ 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 ಪ್ರಮೋಷನ್ ತೊಗೊಂಡು ದೊಡ್ಡ ಡಾನ್ ಆಗ್ತಾರೆ, ಮರ್ಡರ್ಗಳು ಮಾಡ್ತಾರೆ. ಬಟ್ ಇಲ್ಲಿ ಶುರು ಆದವ್ರು ಎಲ್ಲರೂ ಅಲ್ಲಿಗೆ ಹೋಗಲ್ಲ ಅಲ್ವಾ, ಬಟ್ ಎಲ್ಲರೂ ನಾನು ಕೂಡ ಹಂಗು ನನ್ನ ಹವ ಇರಬೇಕು ಅಂತ ಅನ್ಕೊಳ್ತಾನೆ ಇರ್ತಾರೆ ಸುಮಾರು ಜನ ಹುಡುಗರು, ನಿಜಾನ. ಸೊ ಅಂತ ಹುಡುಗರ ಕಥೆ ಇದೆ. ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಎಲ್ಲ ಕಾಮನ್ ಇರುತ್ತೆ, ಕೆಲವೊಬ್ಬರಿಗೆ ಅದು ದೊಡ್ಡವರಾದ್ಮೇಲೆ ಮೇಂಟೈನ್ ಮಾಡಬೇಕು ಅನ್ನೋದು ಹೌದು. ಅಂಡ್ ಕೆಲವು ಸೆಕ್ಷನ್ ಆಫ್ ಸೊಸೈಟಿಯಲ್ಲಿ ಅದು ಜಾಸ್ತಿ, ನಾನು ಸ್ಕೂಲ್ಗೆ ಹೋಗಲ್ಲ ಅಮ್ಮ, ನಾನು ಸುಮಾರು ಜನ ಹುಡುಗರು ನಮ್ಮ ಮನೆ ಕೆಲಸ ಮಾಡ್ತಾರ, ಅವ ಆಂಟಿ ಮಗ, ಏ ನಾನು ಡಾನ್ ಆಗೋದು, ನೀನ್ ಯಾಕೆ ನಾನು ಸ್ಕೂಲ್ ಕಳಿಸ್ತೀಯ ಅಂತ ಅನ್ನೋವ್ನು. ಓಕೆನಾ, ಸೊ ಸಿನಿಮಾಗಳ ಪ್ರಭಾವ ಅದೆಲ್ಲ ಅಲ್ವಾ. ಸೊ ಈ ತರ ಒಂದಷ್ಟು ಜನ ಇರ್ತಾರೆ, ಅವ್ರದ್ದು ಜೀವನ ಹಂಗೆ ಓದ್ಯ ಒಂಚೂರು ಏನಣ ಬರ್ತೀಯಣ ಅಂತ ಅಂತ ಹುಡುಗರ ಕತೆ. ಅವ್ರ ಕನಸುಗಳು, ಅವ್ರ ಶ್ರಮ, ಅವ್ರು ಪಡೋ ಕಷ್ಟಗಳು, ಅವ್ರ ಭಾವನೆಗಳು, ಅವ್ರ ಎಮೋಷನ್ಸ್, ಈ ಒಂದು ಗ್ಯಾಂಗ್, ಆ ಗ್ಯಾಂಗ್ ಒಳಗೆ ಈ ಹುಡುಗನ ಎಂಟ್ರಿ ಆಗತ್ತೆ. ಅವನು ಫೌಂಡ್ರಿ ಕೆಲಸ ಮಾಡೋನು, ಕಾರ್ಖಾನೆಯಲ್ಲಿ ಲೇತಲ್ಲಿ ಕೆಲಸ ಮಾಡೋನು, ಅಲ್ಲಿಂದ ಕಾರಣಾಂತರಗಳಿಂದ ಈ ಗ್ಯಾಂಗ್ ಜಾಯ್ನ್ ಆಗ್ತಾನೆ, ಇಲ್ಲಿಂದ ಅವನ ಜೀವನ ಹೆಂಗೆ ಅಂತ ಅವನ ಕ್ಯಾರೆಕ್ಟರ್ ಮುಖಾಂತರ ತೋರಿಸ್ಕೊಂಡು ಹೋಗಿದ್ದೀವಿ. ಸೊ ವೆರಿ ರಿಯಲಿಸ್ಟಿಕ್, ಜೋಕ್ಗಳು ನಿಜ ಅನ್ಸತ್ತೆ. ಅವ್ರು ಸೀರಿಯಸ್ ಆದಾಗ ನೀವು ಸೀರಿಯಸ್ ಆಗ್ತೀರ, ಬಿಕಾಸ್ ಈ ಹುಡುಗರ ಜೊತೆ ನಿಮ್ಗೆ ಒಂದು ಕನೆಕ್ಟ್ ಆಗ್ಬಿಡತ್ತೆ, ಈ ನಾಲ್ಕು ಜನ ಹುಡುಗರ ಜೊತೆ ಒಂದು ಕನೆಕ್ಟ್ ಆಗ್ಬಿಡತ್ತೆ. ಸೊ ಹುಡುಗರಿಗೆ ನಮ್ಮ ತುಂಬ ಕನೆಕ್ಟ್ ಆಗೋ ಸಿನಿಮಾ, ಹುಡುಗಿಯರಿಗೆ ಇಷ್ಟ ಆಗುವಂಥ ಹುಡುಗರು ಇವರೆಲ್ಲ. ಅದಕ್ಕೆ ಹುಡುಗಿ ಇಲ್ವಾ ಮೇಡಮ್ ಇದರಲ್ಲಿ? ಹೀರೋಯಿನ್ ಇಲ್ಲ, ಸಮಥಿಂಗ್ ಹೀರೋಯಿನ್ ಇಲ್ಲ, ಹೀರೋಯಿನ್ ಅಂತ ಇಲ್ಲ ಅಂದರೆ ರೊಮ್ಯಾಂಟಿಕ್ ಆಗಿ ಹೀರೋ ಲವ್ ಅಫೇರ್ ಇಟ್ಕೊಂಡು ಅವಳ ಜೊತೆ ಹಾಡು ಹೇಳ್ಕೊಂಡು ಹಂಗೆಲ್ಲ ಏನೂ ಇಲ್ಲ. ಹೀರೋಯಿನ್ ಇದ್ದಾರೆ ಅಂದರೆ ಹುಡುಗಿ ಕ್ಯಾರೆಕ್ಟರ್ ಇದ್ದಾರೆ, ಹುಡುಗ ಇಷ್ಟಪಡ್ತಾರೆ, ಅದು ಹೆಂಗೆ ಇಷ್ಟಪಡ್ತಾರೆ ಕೂಡ ಯೂನಿಕ್ ಆಗಿದೆ ಇದರೊಳಗೆ. ಈ ಕ್ಯಾರೆಕ್ಟರ್ ಸ್ಟಡಿ, ಈ ಮೇನ್ ಕ್ಯಾರೆಕ್ಟರ್ ಇದಾನಲ್ಲ ಅವನು ಭರತ್ ಮಾಡಿರೋದು, ಆ ಕ್ಯಾರೆಕ್ಟರು ಅವ್ರದ್ದು ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ನನಗೇನನ್ಸತ್ತೆ ಅಂದರೆ ತುಂಬ ಜನ ಹುಡುಗರು ಅವನ ಥರನೇ, ಬಟ್ ಹೊರಗಡೆ ಅವರು ಡಿಫ್ರೆಂಟಾಗಿ. ಇವಾಗ ಸರ್ ಸಿಂಪಲ್ಲಾಗಿ ಹೇಳ್ತೀನಿ, ಇವಾಗ ನಾವು ಗಾಡಿ ಓಡಿಸ್ಕೊಂಡು ಬರ್ತಾ ಇರ್ತೀವಿ ಟ್ರಾಫಿಕ್ಕಲ್ಲಿ, ಇರಿಟೇಟ್ ತುಂಬ ಆಗುತ್ತೆ ಟ್ರಾಫಿಕ್ಕಲ್ಲಿ ಎಲ್ರಿಗೂ ಅಲ್ವಾ. ಸೊ ಎಲ್ರಿಗೂ ಕೋಪ ಬರುತ್ತೆ, ಎಲ್ರಿಗೂ ಬೈಬೇಕನ್ಸತ್ತೆ ಆ ಟೈಮಲ್ಲಿ, ಹೌದಾ? ಬಟ್ ಎಷ್ಟು ಜನ ಬೈದಾದ್ಮೇಲೆ ಅದು ಏಟುಗಳಿಗೆ ಬಿದ್ದ ಏಟು ಆ ಲೆವೆಲ್ಗೆ ಹೋಗ್ಬಿಟ್ಟಾಗ ಎಷ್ಟು ಜನ ಹೊಡಿತಾರೆ? ಎಲ್ಲರೂ ಹೊಡಿತಾರ? ಎಲ್ರ ಕೈಲೂ ಆಗಲ್ಲ ಅದು ಹೊಡಿಯೋಕ್ಕೆ. ಹುಡುಗರಾಗ್ಲಿ ಹುಡುಗರು ಕೂಡ ಎಲ್ರಿಗೂ ಹೊಡಿಬೇಕು ಅನ್ಸಲ್ಲ ಅಲ್ವಾ, ಬಟ್ ಒಳಗಡೆ ಅನ್ಸತ್ತೆ, ಹೊರಗಡೆ ಅವ್ರಿಗೆ ಈಗ ಯಾಕೆ ಬೇಕು ಮಗ, ಸಾರಿ ಮಗ, ಹೋಗ್ಬಿಡು ಮಗ, ತಾನೆ ಆಯ್ತು ಆಯ್ತು ಬಿಡಿ ಬಿಡಿ ಪರವಾಗಿಲ್ಲ ಇದೆ ತಾನೆ, ಆ ತರದವರೇ ಜಾಸ್ತಿ ಇರೋದು. ಕರೆಕ್ಟಾ? ಅಂತ ಹುಡುಗರ ನಮ್ಗೆ ಯಾಕೆ ಬೇಕು? ಸುಮ್ನೆ ಯಾಕೆ ಹೊಡೆದು ಬಡದು? ಬಿಕಾಸ್ ಕೋಪ ಮಾಡ್ಕೊಂಡ್ರೆ ಜಾಸ್ತಿ ಎಫೆಕ್ಟ್ ಆಗೋದು ಕೋಪ ಮಾಡ್ಕೊಂಡವ್ರಿಗೆನೆ. ನಾಲ್ಕು ದಿವಸ ನಿದ್ದೆ ಬರಲ್ಲ, ಅಯ್ಯೋ ಏನಾಗೋಯ್ತಲ್ಲಿ ಅನ್ಸತ್ತೆ. ಕರೆಕ್ಟಾ? ಅಂತ ಹುಡುಗರು ಇವರು, ಅಂಥವ್ರ ಬಗ್ಗೆ ಕಥೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸರ್ ನೀವು ಅಲ್ ಐ ತಿಂಕ್ ಗಂಟು ಮುಟ್ಟಲ್ಲಿ ಕೂಡ ಅದೇ ಥರ ಆಲ್ಮೋಸ್ಟ್ ಒಬ್ಬ ಹುಡುಗನ ಜೀವನ ಯಾವ ರೀತಿ ಹಾಳಾಗೋಗ್ಬೋದು ಆ ಥರ ತೋರಿಸಿದ್ರ, ಇದರಲ್ಲಿ ಹುಡುಗರ ಜೀವನಗಳು ಹೆಂಗೆ ಹಾಳಾಗೋಗ್ಬೋದು ಅಂತ ತೋರಿಸಿದ್ರ, ಅಥವಾ ಸಮಥಿಂಗ್ ನೀವೇನು ಹೇಳ್ದಂಗೆ ಏನೋ ಆ ಕ್ಯಾರೆಕ್ಟರ್ ಏನಿದೆ ಅದನ್ನು ತಂದು ತೋರಿಸಿದೆ ಆ ಥರ ಇನ್ಸ್ಪಿರೇಷನ್ ಕಥೆನ ಇದು? ಆ ಥರ ಏನು ಹೇಳೋಕ್ಕಾಗಲ್ಲ. ಆ್ಯಂಡ್ ಇದು
ಸಹದೇವ್ ಕತೆ ನಂದಲ್ಲ, ಅವನಿಗೇನ್ ಹೇಳ್ಬೇಕಂತ ಅವನ್ ಹೇಳೋ ರೀತಿಲಿ ಹೇಳಿದಾನೆ. ಮೆಸೇಜ್ ಇರೋ ಕತೆ ಅಂತ ಡೈರೆಕ್ಟ್ ಆಗಿ ನಾನು ಹೇಳಲ್ಲ, ಮೆಸೇಜ್ ಕಥೆ ಒಳಗಿರುತ್ತೆ, ಬ್ಲೆಂಡ್ ಆಗಿರುತ್ತೆ. ಯಾವುದೋ ಒಂದು ಸಮಸ್ಯೆ ಬಗ್ಗೆ ಮಾತಾಡಿದ್ದೀವಿ, ತುಂಬಾ ಇಂಪಾರ್ಟೆಂಟ್ ಸಮಸ್ಯೆ ಬಗ್ಗೆ, ಬಟ್ ಎಲ್ಲ ಇವನ್ ಮೂಲಕ. ಸೊ ಇವನ್ ಜೀವನದ ಆಗು ಹೋಗುಗಳು, ಅವನ ಜೀವನದಲ್ಲಿ ಬರೋ ಪಾತ್ರಗಳು, ಅದರಿಂದ ಇವನಿಗೇನ್ ಎಫೆಕ್ಟ್ ಆಗುತ್ತೆ, ಅಂಡ್ ಆ ಇವೆಂಟ್ ಅಲ್ಲಿ ಅವನಿಗೇನಾಗತ್ತೆ, ಇದು ಕಥೆ. ಈ ತರ ನಾನು ನೋಡಿರೋ ಸಿನಿಮಾಗಳಲ್ಲಿ ಕನ್ನಡದಲ್ಲಿ ಎಸ್ಪೆಷಲಿ ಈ ತರ ಕ್ಯಾರೆಕ್ಟರ್ ನಾನು ನೋಡಿಲ್ಲ. ವೆರಿ ಇಂಟ್ರೆಸ್ಟಿಂಗ್ ಫೆಲೋ ಅವನು, ಅವನ ಫ್ರೆಂಡ್ಸ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಈ ಫಿಲಮ್ ಅಲ್ಲಿ. ಓಕೆ, ಈ ತರ ಒಂದು ಮೂವಿ ಮಾಡ್ಬೇಕಾದ್ರೆ ಒಂದು ಚಾಲೆಂಜಸ್ ಅಂತ ಇರುತ್ತೆ ಏನಾದ್ರು, ಮೇ ಬಿ ನಾವು ತುಂಬಾ ನ್ಯಾಚುರಲ್ ಆಗಿ ತೋರಿಸ್ಬೇಕು ಅಂದ್ರೆ ನ್ಯಾಚುರಲ್ ಆಗಿ ತೆಗಿಬೇಕು ಅಂದ್ರೆ ತುಂಬಾ, ಈಗ ನಾವು ಅವಾಗಲೇ ಪ್ರೀವಿಯಸ್ ಆಗಿ ಮಾತಾಡೋದು ಅಥವಾ ಬಿಹೈಂಡ್ ದ ಕ್ಯಾಮ್ರಾನ ಮಾತಾಡ್ದ ಏನೋ ಕಮರ್ಷಿಯಲ್ ಸೋ ಕಾಲ್ಡ್ ಕಮರ್ಷಿಯಲ್ ಸಮಥಿಂಗ್ ಬಿಗ್ ಸ್ಕೇಲ್ ಆಫ್ ಮೇಕಿಂಗ್ ಆಫ್ ಮೂವಿ ಆ ಥರ ಎಲ್ಲ ಅಡಿ ಅಥವಾ ಬಿಗ್ಗೆಸ್ಟ್ ಸ್ಟಾರ್ ಕ್ಯಾಸ್ಟಿಂಗ್ ಅದೆಲ್ಲ ಬೇರೆ ಇರುತ್ತೆ. ಈ ಥರ ಒಂದು ಮೂವಿ ಮಾಡಿದಾಗ ಕಂಪ್ಲೀಟ್ ಏನು ಚಾಲೆಂಜ್ ಇರ್ಬೋದು ನಿಮಗೆ ಅಂದರೆ ಅದರ್ ಕಂಪೇರ್ ಟು ಅದರ್ ಮೂವಿ ಮೇಕರ್ಸ್ಗೂ ನಿಮ್ಮ ಮೇಕಿಂಗ್ ಆಫ್ ಸ್ಟೈಲ್ಗು ಏನು ಚೇಂಜಸ್ ಇರ್ಬೋದು? ಅದು ನೋಡಿದವರೇ ಹೇಳಬೇಕು. ನಾವು ನಮ್ಮ ಪ್ರಯತ್ನ ಏನಂದರೆ ಎಷ್ಟು ರಿಯಲಿಸ್ಟಿಕ್ ಆಗಿರುತ್ತೋ ಅಷ್ಟು ರಿಯಲಿಸ್ಟಿಕ್, ಮಾತುಕತೆ ಅವ್ರ ನಡೆ ಹಾವಭಾವ ಯಾವುದು ತುಂಬ ನಾಟಕೀಯ ಅನ್ನಿಸ್ಬಾರ್ದು. ಓ ಇವ್ರು ಡೈರೆಕ್ಟ್ ಹೇಳಿದಾರೆ ಅದಕ್ಕೆ ಈ ಥರ ಆಡ್ತಾ ಇದ್ದಾರೆ, ಸ್ಕ್ರಿಪ್ಟು ಹಂಗಿರಬೇಕು, ಓ ಈ ಮನುಷ್ಯ ಇಲ್ಲಿ ಯಾಕೆ ಹಿಂಗೆ ಮಾಡ್ದವ ಡೈರೆಕ್ಟ್ ಹೇಳಿರ್ತಾರೆ ಅದಕ್ಕೆ. ಅಂದರೆ ಕಥೆಯಲ್ಲಿ ಬ್ಲೆಂಡ್ ಆಗಿರಬೇಕು ಪ್ರತಿಯೊಂದೂ ಕ್ಯಾರೆಕ್ಟ್ರ್ಗಳು, ಯಾವ ಕ್ಯಾರೆಕ್ಟ್ರು ಹೊರಗೆ ನಿಂತ್ಕೋಬಾರ್ದು, ಅದು ನಮ್ಮ ಪ್ರಯತ್ನ. ಬಿಕಾಸ್ ರಿಯಲಿಸಮ್, ನೀವು ಹೊರಗಡೆ ಬಂದಾಗ ಮಗ ನಮ್ಮ ಏರಿಯಾ ಕತೆನೇ ಮಗ ಇದು ಅನ್ನೋ ಥರ ಅನಿಸ್ಬೇಕು, ಅದು ನಮ್ಮ ಪ್ರಯತ್ನ. ಆ ಥರ ಮಾಡೋದು ತುಂಬ ಕಷ್ಟ, ಆ್ಯಂಡ್ ಆ ಕಷ್ಟನೇ ನಮ್ಗೆ ಇಷ್ಟ. ಇಲ್ಲ ಒಂದು ಕನೆಕ್ಟ್ ಆಗೋವಂಥ ನಮ್ಮಲ್ಲೇ ಏನೋ ನಡೆದಿರೋವಂಥ ಕತೆ ಅನಿಸಿದ್ರೆ ಅದು ಮೇ ಬಿ ಜನಕ್ಕೆ ರೀಚ್ ಆಗುತ್ತೆ ಮೇ ಬಿ. ಸೊ ಇವನ್ ಗಂಡು ಮುಟ್ಟೆ ಹಂಗೆ ಆಗಿದ್ದು ಕೂಡ ಅಂದರೆ ನಮ್ಮಲ್ಲೇ ನಡೆದಿದ್ದಂಥ ಕತೆನ ನಮಗೆ ತೋರಿಸಿದಾಗ ಕನೆಕ್ಟ್ ಆಗುತ್ತೆ ಅನ್ನೋದು ನಾನು ತಿಳ್ಕೊಂಡಿದ್ದಂಥ ನಿಮ್ಮ ಸಿನಿಮಾ ಸ್ಟೈಲ್ ಕನೆಕ್ಟ್ ಆಗಿ ನಾನು ಖಂಡಿತ ಕನೆಕ್ಟ್ ಆಗಬೇಕು ಅಂತಲೇ ಸಿನಿಮಾ ಮಾಡಿದೆ. ಆಬ್ವಿಯಸ್ಲಿ ಆ ಥರ ಯಾಕೆ ಹೇಳಿದೆ ಅಂದರೆ ಕೆಲವೊಂದು ಸಿನಿಮಾಗಳು ಹೆಂಗೆ ಕನೆಕ್ಟ್ ಆಗಲ್ಲ, ತುಂಬ ಡ್ರಾಮ್ಯಾಟಿಕಲಿ ಅನಿಸ್ಬಿಡುತ್ತೆ ಅಥವಾ ಏನೋ ಒಂದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡೋದು, ಬಟ್ ಕೂರ್ಬೇಕದು. ನನಗೆ ಇಷ್ಟು ವರ್ಷ ಆದರೂ ಆಲ್ಮೋಸ್ಟ್ ಒಂದು ಗಂಟು ಮುಟ್ಟೆ ಒಂದು ಫೋರ್ ಇಯರ್ಸ್ ಸಮಥಿಂಗ್ ಆಗಿದೆ. ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂತ ಏನು ಹೇಳೋದಕ್ಕಾಗಿಲ್ಲ, ಬಟ್ ಆ ಸಿನಿಮಾ ಕೂರಿದೆ ಹಂಗೆ. ಆ ಒಂದು ಕ್ಯಾರೆಕ್ಟರ್ ಇರ್ಬೋದು, ಆಕೆ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಹೀರೋ ಕ್ಯಾರೆಕ್ಟರ್ ಇರ್ಬೋದು, ಕೂತಿದೆ ಅದಿನ್ನು ಮನಸ್ಸಲ್ಲಿ. ಸಿ ಬಿಕಾಸ್ ಅಷ್ಟು ದಿನ ಆ ಜರ್ನಿ ಸಾಕು ಬಂದಂದ್ರೆ ರೈಟಿಂಗ್ ಸ್ಕಿಲ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ನೀವೇನು ಹೇಳ್ತೀರಾ ಆಸ್ ಎ ರೈಟರ್? ಹೌದು, ಲೈಕ್ ಪಾತ್ರ ಕಟ್ಟಬೇಕಾದ್ರೆ ಏನು ಹೇಳಿ, ನಾನು ಥ್ಯಾಂಕ್ ಯು ಕಾಡಿದೆ ನಮ್ಮದು ನಮ್ಮ ಸಿನಿಮಾ ಕ್ಯಾರೆಕ್ಟರ್ಸ್ ನಿಮ್ಮ ಜೊತೆ ಉಳ್ಕೊಂಡಿದ್ದಾರೆ ಅಂತ. ಅದೇ ಪ್ರಯತ್ನ, ಬಿಕಾಸ್ ಥಿಯೇಟ್ರಿಂದ ಹೊರಗೆ ಬರ್ತಿದ್ದಂಗೆ ಮೆಟ್ಲ ಹತ್ರ ಬರ್ತಿದ್ದಂಗೆ ಮರ್ತೋಗ್ಬಿಟ್ರೆ ಏನು ಪ್ರಯೋಜನ ಅಲ್ವಾ? ನೀವು ಟಿಕೆಟ್ ಕೊಟ್ಟರೆ ನಾವು ಟಿಕೆಟ್ ದುಡ್ಡು ಮಾಡ್ಕೊಂಡ್ವಿ ಆಸ್ ಅ ಪ್ರೊಡ್ಯೂಸರ್ ಅಷ್ಟೇ, ಬಟ್ ಅದರಿಂದ ಅಷ್ಟೇ ಮಾಡ್ಬೇಕಂತ ಅದಕ್ಕೋಸ್ಕರ ಬಂದಿಲ್ಲ ನಾವು ಇಲ್ಲಿ. ದುಡ್ಡೇ ಮಾಡಬೇಕು ಅಂದ್ರೆ ಮೇ ಬಿ ನೀವು ಇನ್ಫೋಸಿಸ್ ಅಲ್ಲಿ ಇರ್ಬೋದು, ಅಲ್ಲೇ ಇದ್ದೀರಾ, ನಾನು ಇಷ್ಟೊತ್ತಿಗೆ ಲಕ್ಷ ಲಕ್ಷ ಸಂಪಾದಿಸ್ತಿದ್ದೆ. ಸೊ ಅದೆಲ್ಲ ಮುಖ್ಯ, ನಾವೇನ್ ನಿಮ್ಮ ಜೊತೆ ನಾವು ಬರಬೇಕು ಉಳ್ಕೋಬೇಕು. ನಾವು ಅಂದರೆ ನಾವು ಹೇಳೋ ಕಥೆಗಳು ನನ್ನನ್ನು ಮರ್ತು ಹೋಗಿ ಪರವಾಗಿಲ್ಲ, ನನ್ನನ್ನು ಮೀರಿ ನಮ್ಮ ಕಥೆಗಳು ನಿಮ್ಮ ಸೇರಿದಾಗ ಕಥೆಗಳು ಜನಪದ ಆಗುತ್ತೆ, ಜನಪದ ಉಳ್ಕೊಳತ್ತೆ ವರ್ಷ ವರ್ಷ. ಯಾರು ಮಾಡಿದ್ರು ಯಾರು ಬರೆದ್ರು ಗೊತ್ತಿಲ್ಲ, ಬಟ್ ಅದ್ರ ಕಥೆ ಉಳ್ಕೊಂಡಿರುತ್ತೆ, ಅದ್ರ ಕ್ಯಾರೆಕ್ಟರ್ಸ್ ಉಳ್ಕೊಂಡಿರ್ತಾರೆ, ಆ ಥರ ಉಳ್ಕೊಂಡ್ಬಿಟ್ರೆ ಅದು ಸಾಕು ನನಗೆ. ಸೊ ಐ ಥಿಂಕ್ ರೈಟಿಂಗ್ ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಎಲ್ಲಿಂದ ಈ ಕಥೆಗಳು ಹುಟ್ಕೋತಾ ಇದೆ, ನಿಮ್ಮ ಇಂಟೆನ್ಷನ್ ಏನು, ಅಲ್ಟಿಮೇಟ್ಲಿ ನಿಮ್ಮ ಇಂಟೆನ್ಷನ್ ಏನು, ಆ ಇಂಟೆನ್ಷನ್ ಕಥೆಲಿ ಕಾಣುತ್ತೆ. ನೀವು ನಾನಿಲ್ಲ 100 crore ಮಾಡೋಕ್ಕೆ ಅಂದಾಗಲೇ ನೀವು ಹಾಗೆ ಬರೀತೀರ, ಇಲ್ಲ ನಾನು ಉಳ್ಕೋಬೇಕು ಅಂದಾಗ ಹಂಗೆ ಬರೀತೀರ. ಸೊ ನೀವು ನಿಮ್ಮ ಹೃದಯದ ಯಾವ ಮೂಲೆಯಿಂದ ಕಥೆ ಬರೀತೀರ, ನೋಡಿದವರ ಹೃದಯದ ಆ ಮೂಲೆಗೆ ಕಥೆ ಹೋಗುತ್ತೆ. ನಿಮಗೆ ಒಂದು ಇನ್ಸ್ಪಿರೇಷನ್ ಅಂತ ಇರುತ್ತೆ ಇಂಡಸ್ಟ್ರಿಗೆ ಬರೋಕ್ಕೆ, ನೀವು ಆಗಲೇ ಕತೆ ಹೇಳಿದ್ರೆ ಬಿಹೈಂಡ್ ದ ಸ್ಟೋರೀಸ್ ಆಫ್ ಯುವರ್ ಲೈಫ್ ಅಂತ ಹೇಳಿದ್ರೆ, ಬಟ್ ನಾನು ಹೇಳ್ತೀರ ನಿಮ್ಗೆ ಇನ್ಸ್ಪಿರೇಷನ್ ಯಾರಾದರೂ ಒಂದು ನಿರ್ದೇಶಕರು ಆ್ಯಕ್ಟ್ರ್ಗಳು ಇನ್ಸ್ಪೈರ್ ಆಗೇ ಇರ್ತಾರೆ, ಒಂದು ಇಲ್ಲ ಇವ್ರ ಜೊತೆ ವರ್ಕ್ ಮಾಡಬೇಕು ಅಥವಾ ಇವು ಮಾಡಿದ್ರೆ ಈ ಥರ ಒಂದು ಡೈರೆಕ್ಷನ್ ಮಾಡಬೇಕು, ಯಾರು ನಿಮ್ಗೆ ಆ ಥರ ಇನ್ಸ್ಪಿರೇಷನ್ ಅಂದರೆ? ಕೆ ವಿಶ್ವನಾಥ್ ಸರ್ ಬಗ್ಗೆ ನಾನು ತುಂಬ ಹೇಳ್ತೀನಿ ಎಲ್ಲ ಕಡೆನೂ. ಕೆ ವಿಶ್ವನಾಥ್ ಸರ್ ನಂಗೆ ತುಂಬ ನನಗೆ ದ್ರೋಣಾಚಾರ್ಯ ಇರ್ತಾರೆ ಅನ್ಸುತ್ತೆ. ನಾನು ಕೋಲಾರಲ್ಲಿ ಬೆಳೆದು ಹುಡುಗಿ, ಸೊ ನನಗೆ ನ್ಯಾಚುರಲ್ ಆಗಿ ತಮಿಳ್ ಕನ್ನಡ
ತೆಲುಗು ಈ ಮೂರು ಭಾಷೆ ಸಿನಿಮಾಗಳು ನೋಡೋಕೆ ಸಿಗೋದು. ಸೊ ಅಲ್ಲಿ ಎಲ್ಲರೂ ಆ ಭಾಷೆಗಳು ಮಾತಾಡ್ತಾರೆ. ಈ ಕಡೆ ಕೆ ಜಿ ಎಫ್ ಇಂದ ಈ ಕಡೆ ಮುಳಬಾಗಲ್ ಶ್ರೀನಿವಾಸ್ಪುರ ಕಡೆಯಿಂದ ನಮಗೆ ತೆಲುಗು ಇನ್ಫ್ಲುಯೆನ್ಸ್ ಕೂಡ ಇರುತ್ತೆ, ತಮಿಳ್ ಇನ್ಫ್ಲುಯೆನ್ಸ್ ಇರುತ್ತೆ, ಕನ್ನಡ ಇನ್ಫ್ಲುಯೆನ್ಸ್. ಸೊ ನಮ್ಮನೆಯಲ್ಲಿ ನಮ್ಮ ನಾನು ಹೇಳ್ತಿರ್ತೀನಿ, ನಮ್ಮ ಅಜ್ಜಿ ನನಗೆ ಅಜ್ಜಿ ಭಾಷೆ ಇವಾಗ ಮಾತೃಭಾಷೆ ಅಂತಾರೆ, ಆ ಥರ ಅಜ್ಜಿ ಭಾಷೆ ತೆಲುಗು ನನಗೆ, ಮಾತೃಭಾಷೆ ಕನ್ನಡ, ಬಿಕಾಸ್ ನಮ್ಮ ಅಜ್ಜಿ ಮುಳಬಾಗ್ಲವರು. ಸೊ ನಮ್ಮ ಅಜ್ಜಿ ಕೂಡ ಸಿಕ್ಕಾಪಟ್ಟೆ ಸಿನಿಮಾ ನೋಡೋರು, ಅವ್ರು ನೈಟ್ ಶೋ ಎಲ್ಲ ಒಬ್ಬರೇ ಹೋಗಿ ಕುತ್ಕೊಂಡು ನೋಡೋರಂತೆ, ಅದು ಎನ್ ಟಿ ಆರ್ ಸಿನಿಮಾ, ನಾಗೇಶ್ವರ ಸಿನಿಮಾ ಎಲ್ಲ. ಸೊ ನಮ್ಮ ತೆಲುಗು ನನಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕೆ ವಿಶ್ವನಾಥ್ ಸರ್ ಸಿನಿಮಾಗಳನ್ನ ನಮಗೆ ತುಂಬ ತೋರಿಸೋರು. ಅವ್ರದ್ದು ತುಂಬ ಚಿಕ್ಕ ವಯಸ್ಸಲ್ಲಿ ನಾನು ಸಾಗರ ಸಂಗಮ್ ಅಂತ ಒಂದು ಸಿನಿಮಾ ನೋಡಿದೆ, ತುಂಬ ಪ್ರಭಾವ ಈಗ್ಲೂ ತುಂಬ ಕಾಡೋ ಸಿನಿಮಾ ನನಗದು. ಮನುಷ್ಯ ಅಂದರೆ ನಾನು ಅವಾಗಲೇ ನಮ್ಮ ಅಮ್ಮಂಗೆ ಹೇಳಿದೆಮ್ಮ, ಈ ಸಿನಿಮಾಲ್ಲಿ ವಿಲನ್ನೇ ಇಲ್ಲಮ್ಮ, ಕಥೆನೇ ವಿಲನ್ನು ನೋಡು ಇವ್ರಿಗೆ ಅಂತ. ನಮ್ಮಮ್ಮ ಇದೆಲ್ಲ ನಿನಗೇನೆ ಕೆ ಸಿನಿಮಾ ಸಿನಿಮಾ ನೋಡು ಅಂತ ಹೇಳಿದರು. ಸೊ ಸಂಬಂಧಗಳನ್ನ ಎಳೆ ಎಳೆಯಾಗಿ ಮನುಷ್ಯ ಸಂಬಂಧಗಳನ್ನ ತುಂಬ ಚೆನ್ನಾಗಿ ಹೇಳೋರು. ನಂಗೆ ಅವ್ರು ತುಂಬ 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 ಇಷ್ಟ. ಕನ್ನಡದಲ್ಲಿ ಪುಟ್ಟಣ್ಣ, ಮತ್ತು ಇಂಗ್ಲೀಷಲ್ಲಿ ರಿಚರ್ಡ್ ಲಿಂಕ್ಲೇಟರ್ ಅಂತ, ಅವ್ರ ಸಿನಿಮಾ ನೋಡಿನೇ ನಾನು ಮೋಸ್ಟ್ಲಿ ನನಗೆ ಧೈರ್ಯ ಬಂದಿದ್ದು, ನಾನು ಕೆಲಸ ಬಿಟ್ಬಿಟ್ಟು ನೋಡೋಣ ಮಾಡಬೇಕು. ಬಿಕಾಸ್ ಅವ್ರದ್ದು ಬಿಫೋರ್ ಸನ್ಸೆಟ್ ಬಿಫೋರ್ ಸನ್ರೈಸ್ ಅಂತ ಸೀರೀಸ್ ಇದೆ, ಬಾಯ್ಹುಡ್ ಅಂತ ಮಾಡಿದ್ದಾರೆ. ಸೊ ಅವ್ರ ಸಿನಿಮಾ ನೋಡೋ ರೀತಿ, ಅವ್ರ ಸಿನಿಮಾ ಮಾಡೋ ರೀತಿ ತುಂಬ ತುಂಬ ಇಷ್ಟ ನನಗೆ. ಅವ್ರೇನು ಅವ್ರದೇ ಸ್ಟೈಲ್. ಆ್ಯಂಡ್ ಹಿಂದಿಯಲ್ಲಿ ನನಗೆ ಮುಂಚೆ ಋಷಿಕೇಶ್ ಮುಖರ್ಜಿಯವರೆಲ್ಲ ತುಂಬ ಇಷ್ಟ ಆಗೋರು, ಇಮ್ತಿಯಾಜಲ್ಲಿ ವಿಶಾಲ್ ಭಾರದ್ವಾಜ್. ಸೊ ಕೆಲವು ಸೆಟ್ ಆಫ್ ಡೈರೆಕ್ಟರ್ಸ್ ನಂಗೆ ಈಗ ತಮಿಳಲ್ಲಿ ರಾಮ್ ಅವ್ರು ಇಷ್ಟ ಆಗ್ತಾರೆ, ತೇರನ್ಬು ಅಂತ ಸಿನಿಮಾಗಳು ಮಾಡಿದ್ದಾರೆ, ಮತ್ತು ಬಾಲಾ ಅವ್ರು ಇಷ್ಟ ಆಗ್ತಾರೆ ತುಂಬ, ಅವ್ರದ್ದು ತುಂಬ ಫೇಮಸ್ ಪಿತಾಮಗನ್ ಅದೆಲ್ಲ. ಸೊ ಈ ಥರ ಮಣಿರತ್ನಂ, ಸೊ ಈಗ ಯಾರಿಗೆ ಮಣಿರತ್ನಂ ಇಷ್ಟ ಇಲ್ಲ? ಸೊ ಅವ್ರ ಕಥೆಗಳಲ್ಲಿ ಕಥೆ ಇರುತ್ತೆ, ಅವ್ರ ಕಥೆಗಳು ಕಮರ್ಷಿಯಲ್ಲೂ ಅನಿಸುತ್ತೆ, ಬಿಕಾಸ್ ಹಾಡುಗಳಿದ್ದಾವೆ ಡಾನ್ಸ್ಗಳಿದ್ದಾವೆ. ಸೊ ಒಂದು ಒಳ್ಳೆ ಪ್ಯಾಕೇಜಲ್ಲಿ ಹೇಳೋದನ್ನ ಎಷ್ಟು ನೀಟಾಗಿ ಹೇಳ್ತಾರೆ. ಸೊ ಕಲಿಯೋದಕ್ಕೆ ತುಂಬ ಇವರೆಲ್ಲರಿಂದ ಇತ್ತು ನನಗೆ. ಸೊ ಇವು ಮಾಡಿದ್ರೆ ಈ ಥರ ಸಿನಿಮಾ ಮಾಡಬೇಕು ಅಂತ ಅನಿಸಿಲ್ಲ, ಬಟ್ ನನಗೇನನ್ಸತ್ತೆ ನಾನು ಸಿನಿಮಾ ಮಾಡಿದ್ರೆ ಇವರೆಲ್ಲರದ್ದು ಏನೋ ಸೇರಿರುತ್ತೆ ನನ್ನ ಸಿನಿಮಾಲಿ. ಎಸ್, ಆಬ್ವಿಯಸ್ಲಿ ಕೆಂಡಾ ರಿಲೀಸ್ ಆಗ್ತದೆ ಇದೇ ಫೆಬ್ಬಲ್ಲಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆಸ್ ಎ ಪ್ರೊಡ್ಯೂಸರ್, ಗಂಡು ಮುಟ್ಟೆ? ಸೊ ಬರೋ ಸಿನಿಮಾನ ಸಿನಿಮಾ ಮಾಡೋದು ನಾವು ಥಿಯೇಟರ್ಗೋಸ್ಕರ, ಬಿಕಾಸ್ ಥಿಯೇಟ್ರಲ್ಲಿ ಕೂತ್ಕೊಂಡು ಆ ಕತ್ಲೆ ಕೋಣೆಯಲ್ಲಿ ನೋಡೋ ಅನುಭವ ಅದು ನಿಮಗೆ ಫೋನ್ನಲ್ಲಿ ಮತ್ತು ಟಿ ವಿಲಿ ನೋಡಿದಾಗ ಸಿಗೋದಿಲ್ಲ. ಸೊ ನಂಗೆ ಅರ್ಥ ಆಗತ್ತೆ ಎಫರ್ಟು, ನೀವು ಬೆಳಗ್ಗೆ ನಿಮ್ಮ ಮನೆಯಿಂದ ಬಂದು ಸಿನಿಮಾ ಟಿಕೆಟ್ ತೊಗೊಂಡು ಸಿನಿಮಾ ನೋಡಿ ಅಲ್ಲಿ ಪಾಪ್ಕಾರ್ನಿಗೆ 300-400 ರೂಪಾಯಿ ಕೊಟ್ಟು ತುಂಬ ಕಷ್ಟ, ನಂಗೆ ಅರ್ಥ ಆಗತ್ತೆ. ಬಟ್ ಚಾನ್ಸ್ ಕೊಡಿ ನಮಗೆಲ್ರಿಗೂ, ಬಿಕಾಸ್ ಓ ಟಿ ಟಿಲಿ ಬರುತ್ತೆ ನೋಡ್ಕೊಂಬಿಡೋಣ ಅಂತ ಅನ್ಕೋಬೇಡಿ. ಓ ಟಿ ಟಿಗೆ ತಲುಪೋಕ್ಕೂ ತುಂಬ ಟೈಮ್ ಆಗುತ್ತೆ ಆ್ಯಂಡ್ ತುಂಬ ಎಫರ್ಟ್ ಇದೆ. ಥಿಯೇಟ್ರಲ್ಲಿ ಅಷ್ಟೇ, ಥಿಯೇಟ್ರಲ್ಲಿ ಓಡಿದ್ರೆ ಓ ಟಿ ಟಿಗೆ ಹೋಗೋದು ನಾವು. ಸೊ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀರಾ ಓ ಟಿ ಟಿ ಅವ್ರು ತೊಗೊಳಲ್ಲ, ಬರೋ ಸಿನಿಮಾ ಎಲ್ಲ ಓ ಟಿ ಟಿಗೆ ಹೋಗಲ್ಲ ನಿಮಗೆ ಗೊತ್ತಿದೆ. ಸೊ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ, ಫಸ್ಟ್ ವೀಕೆಂಡ್ ತುಂಬೋದು ಮುಖ್ಯ. ಸೊ ಬನ್ನಿ ಸಿನಿಮಾ ನೋಡಿ, ನಾವು ನಮಗೆ ನೀವೆಲ್ಲ ನೋಡಿದಾಗ ಸಿಗತ್ತಲ್ವಾ ಒಂದು, ಅದೇ ನಮಗೆ ಶ್ರೀರಕ್ಷೆ. ಸೊ ನೀವ್ ಜೊತೆಲಿ ನಿಲ್ತೀರಾ ಅಂತ ನಂಗೆ ಧೈರ್ಯ ಇದೆ. ಲೈಕ್ ಆಡಿಯನ್ಸ್ ಕೈ ಬಿಟ್ಟಿಲ್ಲ ಅಲ್ಲ ಹೊಸ ಸಿನಿಮಾಗಳಿಗೆ ಪ್ರಯತ್ನಗಳಿಗೆ. ಇದೇ ರೀತಿಯಾದ ಒಂದು ಒಳ್ಳೆ ಅದ್ಭುತವಾದ ಕಂಟೆಂಟ್ ಇರುವಂತ ಸಿನಿಮಾಗಳು ಅಥವಾ ರಿಯಲಿಸ್ಟಿಕ್ ಸಿನಿಮಾಗಳನ್ನ ಕೊಡ್ತಾ ಹೋಗಿ ಕನ್ನಡ ಇಂಡಸ್ಟ್ರಿಗೆ ಅಥವಾ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿಗೆ ಆಲ್ ಓವರ್ ಇಂಡಿಯಾ ಇದೇ ರೀತಿಯ ಅದ್ಭುತವಾದ ನಿಮ್ಮ ಸ್ಕ್ರಿಪ್ಟ್ಗಳು ಬರ್ತಾ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್, ನಿಮಗೂ ಆಲ್ ದ ಬೆಸ್ಟ್.